ತನದ್ಭೂತಾನ್ ಪಂಚಾಕ್ಷರ ಮನುಪಮಾನ್ ಪಂಚಸೂತ್ರಕೃತೋ ಸೂತ್ರ ಪಂಚಾಚಾರ್ಯಾನ್ ಜಗದ್ಗುರುನ್ ಪ್ರಥಮದೊಳಗೆ ಪ್ರಥಮದೊಳಗೆ ಆರಾಧ್ಯ ದೈವ ಸ್ವರೂಪ ಎನಿಸಿಕೊಂಡಿರ್ತಕ್ಕಂತ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನ ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ ಗಡಿಗೌಡ ಗಾಮ ಗ್ರಾಮದ ಪರಮ ತಪಸ್ವಿಯಾಗಿರ್ತಕ್ಕಂಥ ಎನ್ನ ಆರಾಧ್ಯ ಸದ್ಗುರು ಹಾವಿಗೆಲಿಂಗೇಶ್ವರನ ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತ ಈ ಪರಮ ಪವಿತ್ರವಾಗಿರುವಂತಹ ಪುಣ್ಯಕ್ಷೇತ್ರದ ಬಡಿಯನಾಗಿ ನಿಮ್ಮೆಲ್ಲರ ಬಾಳಿನ ಜ್ಯೋತಿಯಾಗಿ ಬೇಡದವರಿಗೆ ಬೇಡದ ಇಷ್ಟಾರ್ಥಗಳನ್ನು ನೀಡತಕ್ಕಂಥ ಕಾಮದೇನು ಕಲಪ್ರಕ್ಷಣೆ ಆಗಿರ್ತಕ್ಕಂಥ ಜಗದ್ ಒಡೆಯನಾಗಿರ್ತಕ್ಕಂಥ ಸದ್ಗುರು ಶಾಂತೇಶ್ವರನನ್ನ ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತ ಪುರಾಣದ ಚರಿತ್ರ ನಾಯಕಳಾಗಿ ಚರಿತ್ರೆಯ ಕರ್ತೃ ಎನಿಸಿಕೊಂಡಿರ್ತಕ್ಕಂಥ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತ ಇಲ್ಲಿಯ ಪರ್ಯಂತವಾಗಿ ನಿಮಗೆಲ್ಲ ಸಂಗೀತದ ಸುದಿಯನ್ನೇ ನೀಡಿರ್ತಕ್ಕಂಥ ಮುರುಳೀಧರ ಗವಾಯಿಗಳವರೇ ಎಲ್ಲಪ್ಪ ತಬಲಾ ವಾದಕರೇ ದಿವಸಲ್ಲ ಎರಡು ದಿವಸಲ್ಲ ಪರಮ ಪೂಜ್ಯ ಶಾಂತೇಶ್ವರರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಸಾಗಿ ಬಂದಿರತಕ್ಕಂಥ ಹತ್ತೊಂಬತ್ತು ಇಪ್ಪತ್ತನೇ ದಿವಸದ ಪ್ರವಚನದೊಳಗೆ ಪಾಲ್ಗೊಂಡು ಹೇಮರಡ್ಡಿ ಮಲ್ಲಮ್ಮ ತಾಯಿಯ ಚರಿತ್ರೆಯನ್ನು ಆಧಾರವಾಗಿಟ್ಟುಕೊಂಡು ಅದರ ಜೊತೆ ಜೊತೆ ಒಳಗ ಹಲವಾರು ಜನ ಶರಣರ ಸಂತರ ಮಹಾತ್ಮರ ಜ್ಞಾನಿಗಳ ಯೋಗಿಗಳ ದಿವ್ಯ ಪುರುಷರ ಒಂದು ದಿವ್ಯ ಚರಿತ್ರೆಯನ್ನು ಕೇಳಬೇಕು ಶ್ರವಣ ಮಾಡಬೇಕು ಇವತ್ತು ವಿಶೇಷವಾಗಿ ನಮ್ಮ ನಾಡಿಗೆ ನಮ್ಮ ಇಂಡಿ ಪಟ್ಟಣಕ್ಕೆ ಅಂದ ಯಾರು ದಯಮಾಡ್ಸಕತ್ತರ ಕುಣದ ಕೇಳಿದ್ರೆ ನಾವೆಲ್ಲ ನಿಮಗಿಂದ ಗುರುಗಳಾದ್ರ ನಮಗಿಂತಲೂ ಕುಣದ ದೊಡ್ಡ ಗುರುಗಳಾಗಿರ್ತಕ್ಕಂಥ ಕಾಶಿ ಜಗದ್ಗುರು ಮಹಾಸನ್ನಿ ದೇವರು ಇವತ್ತು ನಿಮ್ಮ ಅಂದ ಬರ್ಲಿಕ್ಕತ್ಯ ಏನ್ರಿ ಇದು ದೊಡ್ಡ ಭಾಗ್ಯ ಹೆಂಗ ಹೂವಿನ ಜೊತೆ ಒಳಗ ದಾರಾನು ಕುಣದ ಕೈಲಾಸಕ್ಕೆ ಅಂದ ಸೇರ್ದಂಗ ನೀವೆಲ್ಲ ಕುತ್ಕೊಂಡು ಭಕ್ತಿ ಭಾವ ಶ್ರದ್ಧೆಯಿಂದ ಜಗದ್ಗುರು ಮಹಾಸನ್ನಿ ದೇವರನ್ನ ನೀವು ದರ್ಶನ ಪಡ್ಕೋಬೇಕು ಅಂದ್ರೆ ನೀವು ಕರೆದ್ರೆ ನಿಮ್ಮದ್ರೊಳಗಿಂದ ನಾವು ಕೂಡ ದರ್ಶನ ಮಾಡ್ಕೊಳಕತ್ತೀವಿ ನಮಗೆ ಎಲ್ಲಿ ಕಾಸಿಗೆ ಹೋಗೋದಾಗಂಗಿಲ್ಲ ನಿಮಗೂ ಕಾಸಿಗೆ ಏಸು ಮಂದಿ ಹೋಗಿರೋ ಏಸು ಮಂದಿ ಬಿಟ್ಟಿರೋ ಗೊತ್ತಿಲ್ಲ ನಾವು ಪ್ರವಚನ ಮಾಡ್ಕೊತ ಹಳ್ಳಿ ತಿರ್ಗ ಮಂದಿ ನಾವು ಕಾಸಿಗೆ ಹೋಗೋದು ಆಗಿಲ್ಲ ಆದ್ರೆ ಇವತ್ತು ನಮ್ಮ ಕಾಸುಗೌಡನ್ನ ಮೊದಲು ಮಾಡಿಕೊಂಡು ನಮ್ಮ ಸಮಿತಿಯವರು ಒಂದು ದೊಡ್ಡ ಕೆಲಸ ಏನು ಮಾಡಿರತ್ತಂದ್ರೆ ಅಜ್ಜರ ನೀವೇ ಕೆಂದ ಕಾಸಿಗೆ ಹೋಗ್ಕಿರಿ ಅದೇ ಕಾಸಿನೇ ನಮ್ಮ ಶಾಂತೇಶ್ವರ ಗುಡಿಗೆಂದ ತಗೊಂಡು ಮುಂದೆ ಇಳಿಸ್ತೀವಿ ತಕೊಂಡ ಇವತ್ತು ಕಾಶಿ ಜಗದ್ಗುರು ಮಹಾಸನ್ನಿ ದೇವರನ್ನ ಇವತ್ತು ಶ್ರೀಮಠಕ ಇವತ್ತು ಇಂಡಿ ಪಟ್ಟಣದೊಳಗ ಕಾಶಿ ಜಗದ್ಗೊಳ ಪಾದಾರ್ಪಣೆ ಆಗ್ಲಿಕ್ಕ ದೊಡ್ಡ ಭಾಗ್ಯ ನಿಮ್ಮದಿಂದ ನನ್ನ ಭಾಗ್ಯ ಇದರ ಎಲ್ಲದರ ಮಧ್ಯದೊಳಗ ಜಗದ್ಗುರು ಮಹಾಸನ್ನಿ ದೇವರ ದರ್ಶನ ಪಡ್ಕೋಬೇಕು ಆಶೀರ್ವಾದ ಪಡ್ಕೋಬೇಕು ಅದರ ಜೊತೆ ಒಳಗಿಂದ ಹೇಮರೆಡ್ಡಿ ಮಲ್ಲಮ್ಮನ ಚರಿತ್ರೆಯನ್ನು ಕೂಡ ಕೇಳಬೇಕು ಅನ್ನುವಂಥ ಸದೀಚಿಂದ ಆಗಮಿಸಿರ್ತಕ್ಕಂಥ ಯಾವತ್ತೂ ಇಂಡಿ ಪಟ್ಟಣದ ಸಮಸ್ತ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ ಭಕ್ತಾದಿಗಳೇ ತಮ್ಮೆಲ್ಲರಿಗೆ ಅನಂತ ಶರಣು ಶರಣಾರ್ಥಿಗಳು ಇವತ್ತು ನಮ್ಮದು ಹೆಂಗದ ಖಂಡ ಕಂಡಾಪ್ರಿ ಸ್ಪೀಡ್ ಪುರಾಣ ಎಲ್ಲಿ ನಾನ್ ಸ್ಟಾಪ್ ಏನ್ರಿ ಅವಸರ ಅವಸರ ಅಲ್ಲಿ ಸಿರಿಸಿ ಇವತ್ತು ಅಲ್ಲಿ ಮುತ್ತೈದ್ರೆ ಉಡಿ ತುಂಬತಕ್ಕಂಥ ಕಾರ್ಯಕ್ರಮ ಊರಾಗ ಒಬ್ರು ಸರಿ ಹೋಗಿದ್ರಿಂದ ಈಗ ಚಲೋ ಆಯ್ತದ ಕಾರ್ಯಕ್ರಮ ಹಿಂಗಾಗಿ ಅಲ್ಲಿ ಇದರಿಂದ ಅವಸರದಾಗ ಎಷ್ಟು ಸ್ಪೀಡ್ನೇ ಬಂದಿನಿ ನೂರ ಇಪ್ಪತ್ತು ಸ್ಪೀಡ್ನೇ ಬಂದಿನಿ ನಿಮ್ಮ ಹೈವೇದಾಗ ಏನ್ರೀ ಅಟ್ಟು ಚಂದ ನಿಮ್ಮ ಕಡೆ ರೋಡ ಹಪ್ಪಿ ತಪ್ಪಿ ಮರ್ತ್ ಮಾಡ್ಕೊಂಡ್ರೆ ಮ್ಯಾಗ್ ಲಾರಿ ಐದು ಹೋದ್ರೆ ನಮ್ಗೆ ಅಯ್ಯಲ್ವ ಮಳೆಕಾಲಿಗೆ ಒಂದೊಂದು ತೆಗ್ಗವ್ ಅಂಥದ್ರಾಗ ನೂರ ಇಪ್ಪತ್ತು ಸ್ಪೀಡ್ನಾಗ ಇದು ಕೇಳ್ರಿ ನಾ ಒಂದು ಊರಿಗೆ ಪುರಾಣಕ್ಕೆ ಹೋಗಿದ್ದೇನ ಪಾಪ ಅಯ್ಯ ಯಾವ ಜಾಗ ಸಿಗಂಗಿಲ್ಲ ಜಾಗ ಸಿಗಂಗಿಲ್ಲ ಜಲ್ದಿ ಹೋದ್ರೆ ಜಲ್ದಿ ಹೋದ್ರ ಅಲ್ಲಿ ಗವಾಯಿಗಳು ಚ ಪದ ಚಲೋ ಮಾಡ ನಮ್ಮ ಕಡೆ ಎಲ್ಲ ಗವಾಯಿಗಳ ಪದ ಹಾಡು ಚಲೋ ಆಯ್ತು ಅಂದ್ರೆ ಜನ ಬಂದ್ಬಿಡ್ತದೆ ಪಾಪ ಹಬ್ಬಕ್ಕೆ ಏನು ಮಾಡ್ಯಾಳ ಹುಷರದೊಳಗೆ ಯಾವ ಪುರಾಣ ಚಲೋ ಅಂದ್ರೆ ನಮ್ಗೆ ಜಾಗ ಸಿಗಲ್ಲ ಯಾವ ಮುಂದಿಕ್ಕೊಂಡಂದ್ ಹಾಗೆ ಪಾಪ ಗವಾಯಗಳ ಧ್ವನಿ ಕೇಳನ ಕೂಸಿ ನೆತ್ಕೊಂಡು ಪುರಾಣಕ್ಕೆ ಬಂದು ಕೂತಾಳೆ ಪುರಾಣ ಭರ್ಜರಿ ನಡೆದಾಗ ನಡ್ದಾಗೆಂದ ಅದು ಕೂಸು ತೊಡಿ ಮ್ಯಾಗ ಕೂತಿದ್ದು ಮಕ್ಕಳಿದ್ದು ಅದಕ್ಕೆ ಸೆರಗ ಮುಚ್ಕೊಂಡ ಮ್ಯಾಗ ಅದು ಮಗ್ಲು ಕೂತಕ್ಕೆ ಒದಿಲಕ್ಕ ಮಗಳು ಕೂತಕ್ಕೆ ಒದ್ಯಕ್ಕ ಆಕೆ ಮಗ್ಲು ಕೂತಕ್ಕ ಐ ಇದೇನು ಯಾವ ನಿನ್ನ ಕೂಸು ನನಗೆ ಬದಿಲಕ್ಕ ಎಟ್ಟು ಬಿರ್ಸಾವ ನಿನ್ನ ಕೂಸಿನ ಕಾಲ ಕೂಸಿ ನಿನ್ನ ಕೂಸಿನ ತಕ್ಕೋದು ಅಕ್ಕಿ ಕೂಸಿನ ಕಾಲು ಹೆಂಗೆ ಬಿರ್ಸಿರ್ತಾವ ಯಾಕೆ ಐ ನಿನ್ನ ಕೂಸಿನ ಕಾಲು ಬಿರ್ಸ ಯವ ತಕ್ಕೊ ಮ್ಯಾಥಿ ಹಾಕಿರ್ಲಾಗ ಬಿರ್ಸು ಅಂದ ಅಂದ್ರೆ ಪಾಪ ಅವ್ರು ಒಬ್ರಿಗೆ ಬಾಯಿ ಮಾಡಿ ಈ ಕಡೆ ಈ ಕಡೆ ಸರಲು ಆ ಕಡೆ ಸರಲು ಸ್ವಲ್ಪ ತಗೋದ್ರಾಗೆಂದ ಒಟ್ಟಿಗೆ ಏನೋ ಚುಚ್ಚಾಕತ್ತ ಅದು ಸೆರಗ ಮುಚ್ಚಿದ್ಲಲ್ಲ ಜರಾ ತೆಗ್ದು ನೋಡಿ ಏನು ತುಸ್ತೇಳಿ ತೆಗೆದು ನೋಡ್ತಾಳೆ ಅದು ಕೂಸಿದ್ದಿದ್ದಿಲ್ಲ ಗಂಡಿಗೆ ತೊಗೊಂಡು ಬಂದಾಳೆ ಅವಸರದಾಗ ಏನ್ರಿ ಅದ ಕೂಸಿದ್ದಿಲ್ಲ ಅದು ಗಂಡ ಕೂಸ ಎಡ್ಡು ಆಟೆ ಇದ್ದು ಬುಡ್ಡ ಅವು ಎಡ್ಡು ಕೂಡಿ ಮಕ್ಕಂಡವಾದ ಕೂಸೆ ಮಾಡಿ ಗಡಬಡದ ಗಂಡನೇ ಎತ್ಕೊಂಡು ಬಂದ ಆಮೇಲೆ ಇದ್ರಕ್ಕೆ ಮಗಲು ಕೂತಕ್ಕೆ ಯಾಕೆ ನಾ ಕೂಸಿಗೆ ಹೋಯ್ ಮನಗಿಸಿ ಬರ್ತೀನಿ ಹೊತ್ತು ಅದಕ್ಕೆ ಎತ್ಕೊಂಡು ಒಟ್ಟು ಸೆರಗ ತೆಗಿಲಿಲ್ಲ ಹಂಗೆ ತಗೊಂಡು ಬಂದು ಗುಡಿಯಂದು ಹೊರಗೆ ಹೋಗಿ ಎತ್ತಿ ಒಗ್ ಗಂಡ ಮತ್ತು ಏನು ಮಾಡ್ತೀರಿ ಗಡಬಡ್ದಾಗ ರೀ ಹಂಗಾಗಿ ನಮ್ಮದು ಪರಿಸ್ಥಿತಿ ಇವತ್ತು ಆ ನಾ ನಿಮಗೆ ಹೇಳೀನಿ ಆರು ಗಂಟೆಗೆ ಪುರಾಣ ಚೆಲೋತ್ ನಿಮಗೆ ಹೇಳೀನಿ ಒಂದು ತಾಸು ಲೇಟ್ ಮಾಡಿ ನಾ ಬಂದೀನಿ ನಾ ಬಹುಶಃ ಎಲ್ಲರ ಕಡೆ ಬಯಸ್ಗಳ ಹಾಕೋದತ್ ಮಾಡಿದ್ದೇನ ಆದರೂ ನನಗೆ ಏನಂದ್ರು ತಮ್ಮ ಅವಸರ ಮಾಡಿ ಹೋಗ್ಬೇಡ ನಾನು ಸ್ವಲ್ಪ ಲೇಟೇ ಮಾಡಿ ಬರ್ತೀನಿ ಆರಾಮ್ ಪುರಾಣ ಹೇಳ ಏನು ರೀ ಇರಲಿ ಸಾಗಿ ಬಂದಿರ್ತಕ್ಕಂಥ ಪುರಾಣ ನಿನ್ನ ದಿವಸ ಹೇಮರೆಡ್ಡಿ ಮಲ್ಲಮ್ಮನ ಚರಿತ್ರೆಯನ್ನ ನೀವೆಲ್ಲ ಕೇಳ್ತಾ ಕೇಳ್ತಾ ಇದ್ರಿ ಈ ಸುಮಾರು ನಾಲ್ಕೈದು ದಿನಗಳ ಪರ್ಯಂತರವಾಗಿ ಮಲ್ಲಮ್ಮನ ಕಷ್ಟಗಳನ್ನ ಕೇಳ್ಕೊತೇರಿ ಯಾಕಂದ್ರೆ ಇದು ಪುರಾಣ ಇರೋದೇ ಹಂಗೇನೆ ನಗುವನ್ ತಗ ಕಳ್ಕೊಂಡಿ ನಾವು ನಾಲ್ಕೈದು ದಿವಸ ಆಯ್ತು ಈ ಮಲ್ಲಮ್ಮನ ಚರಿತ್ರೆ ಇದು ಹೆಂಗದ ತಕೊಂಡ ಕೇಳಿದ್ರಿ ಇದು ದುಃಖದ ಚರಿತ್ರೆ ಇದು ಅಂದ್ರೆ ಒಂದು ಹೆಣ್ಣು ಮಗಳು ಹತ್ತಿ ಮಾವಂದಿರ ಮನೆಯೊಳಗ ಗಂಡನ ಕೈಯೊಳಗ ನಡಿಬೇಕಾದ್ರ ಏನೇನು ಕಷ್ಟಗಳನ್ನ ನೀವೆಲ್ಲ ಅನುಭವಿಸ್ತಿರಲ್ಲ ನಿಮಗಿಂತಲೂ ಹತ್ತು ಪಟ್ಟ ಕಷ್ಟಗಳನ್ನ ಮಲ್ಲಮ್ಮಂದ ಅನುಭವಿಸ್ಲಿ ಮಲ್ಲಮ್ಮಳಿಗೆಂದ ಮಲ್ಲಮ್ಮಿಗಿಂತ ಚೆನ್ನಾಗಿಂದ ಅನ್ನ ಕೊಡಕತ್ತಿಲ್ಲ ಹಳಿಸಿದ ಅಂಬಲಿ ಅಂತ ಕೊಡ್ಲಿಕ್ಕತ್ತಾರೆ ಉಟ್ಗಳ ಮೈ ಮೇಲಿಂದ ಒಳ್ಳೆ ಬಟ್ಟೆಯನ್ನ ಕೊಡಕತ್ತಿಲ್ಲ ಹರಗ ಸೀರೆ ಅನ್ನ ತಕ್ಕ ಉಟ್ಕೊಂಡ ಬದುಕನ್ನ ಕಳಿಲಿಕ್ಕತ್ತಾಳೆ ಮಲ್ಲಮ್ಮ ಯಾವಾಗಿಂದ ಹಿಂಗೆಲ್ಲ ಬದುಕನ್ನ ಕಳೀತಕ್ಕಂಥ ಪ್ರಸಂಗದೊಳಗ ಯಾವ ಇಲ್ಲಿ ಏನು ಮಲ್ಲಮ್ಮಳ ಮನೆಗೆಂದು ಒಬ್ಬ ಜಂಗಮಾಮೂರ್ತಿಯನ್ನು ಬಂದು ಹೋಗಿದ್ನಲ್ಲ ಯಾವಾಗೆಂದ ಭಿಕ್ಷೆಗಾಗಿ ಬಂದಿರ್ತಕ್ಕಂಥ ಜಂಗಮನಿಗೆ ಒಂದು ತೂತು ಅನ್ನ ನೀಡಲಿಲ್ಲ ಒಂದು ಕಾಳು ನೀಡಲಿಲ್ಲ ಆ ಜಂಗಮನಿಗೆಂದು ಪ್ರೀತಿಯಿಂದ ಮಾತಾಡಿಸ್ಲಿಲ್ಲ ಯಾವಾಗಂದು ಹೆಡಕಿನ ಚೆಂಡ್ ಹಿಡಿದು ಬಂದಿರ್ತಕ್ಕಂಥ ಸಾಕ್ಷಾತ್ ಮಲ್ಲಗೆ ನನ್ನ ಯಾವಾಗೆಂದ ದೂಡಿ ಕಳಿಸಿದ್ರು ಅವಾಗಂದ ಮಲ್ಲಮ್ಮನ ಬಂದು ಬಂದು ಹೇಳಿದಾಗ ಎಪ್ಪಾ ಅವ್ರ ಮೇಲೆ ನೀ ಕೋಪಾಗ ಕೂಬೇಡ ನಾನು ಅದಿನಲ್ಲಿ ನಿನಗೆ ನಾನಿನ ವ್ಯವಸ್ಥೆ ಮಾಡಕ್ಕೆ ಅಂದ್ರೆ ನಾನು ಅದಿನಿ ನೋಡಿಲಿ ಏನ್ರಿ ಇದು ಇದು ಅಂಬಲಿ ಇದು ಅಂಬಲಿ ನುಚ್ಚ ಇದು ಎಲ್ಲಿದತ್ತುಕೊಂಡ ಕೇಳಿದ್ರೆ ಇದು ಹೇಮ ಮನೆ ತಂದೆ ಅದ ಅದೇ ಪ್ರಸಾದವನ್ನೇ ನಾನು ನಿನಗೆಂದ ನೀಡ್ತೀನಿ ಯಾವಾಗ ಮಲ್ಲಯ್ಯ ನಿನ್ನ ದಿವಸ ಅಂದ ಮಲ್ಲಮ್ಮ ಮಾಡಿರ್ತಕ್ಕಂಥ ವ್ಯವಸ್ಥೆ ಅವ್ರು ನೀಡ್ತಕ್ಕಂತ ಏನ್ರಿ ಭಾವನೆ ಅವಳ ಕೈಗುಣದೊಳಗೆ ಇರ್ತಕ್ಕಂಥ ಶಕ್ತಿ ಅಂದ ಅಂಬಲಿಯನ್ನ ಹಳಸಿರ್ತಕ್ಕಂಥ ಅಂಬಲಿಯನ್ನೇ ಮಲ್ಲಮ್ಮ ನೀಡಿದ್ರೆ ಅದನ್ನೇ ಪಂಚಾಮೃತವಾಗಿ ಅಂದ ಮಲ್ಲಯ್ಯ ಸ್ವೀಕಾರ ಮಾಡ್ದ ಆನಂದ ಆನಂದೊಳಗಿಂದ ಸ್ವೀಕಾರ ಮಾಡ್ದ ನಾವೆಲ್ಲ ದೇವರಿಗಿಂದ ಹೋಳಿಗೆನೇ ಬೇಕು ಏನ್ರಿ ರೀ ದೇವರಿಗಿಂತ ಬೇಕು ದೇವರಿಗಿಂದ ಅದೇ ಬೇಕು ಇದೇ ಬೇಕು ಅನ್ನುವಂಥದ್ದು ಏನಿಲ್ಲ ಭಗವಂತ ನೀನು ಭಕ್ತಿದಿಂದ ತಂದಿರ್ತಕ್ಕಂಥ ನುಚ್ಚನ್ನು ಕೂಡ ಇಷ್ಟಪಡ್ತಾನೆ ಭಗವಂತ ನೀನು ಭಕ್ತಿದಿಂದ ತಂದಿರ್ತಕ್ಕಂಥ ಅಂಬಲಿನೂ ಕೂಡ ಇಷ್ಟಪಡ್ತಾನೆ ಏನ್ರಿ ನೀನು ಏನು ತರ್ತಿದೆಯಲ್ಲ ಅದು ತಂದಿರತಕ್ಕಂಥದ್ರೊಳಗೆ ಏನು ಕೂಡಿರ್ಬೇಕು ಕೂಡ ಕೇಳಿದ್ರೆ ಭಕ್ತಿ ಕೂಡಿರಬೇಕು ನಾವು ಗುಡಿಗಳಿಗೆ ಮಠ ಮಾನ್ಯಗಳಿಗಿಂದ ಬರುವಂಥ ಪ್ರಸಂಗದೊಳಗ ಇವತ್ತು ನೀವೇನೆಲ್ಲ ಅಡಿಗೆ ತೊಗೊಂಡು ಬರ್ತೀರಿ ಏನು ಎಡಿ ತೊಗೊಂಡು ಬರ್ತೀರಲ್ಲ ಆ ತರ್ತಕ್ಕಂಥ ಎಡಿ ಒಳಗ ಬರೀ ಅಂದ್ರೆ ಅನ್ನ ಹಾಲ ಆಗಿರಬಾರ್ದು ಅದರೊಳಗೆ ಏನು ತುಂಬಿರ್ಬೇಕು ಅಂತ ಕೇಳಿದ್ರೆ ಭಕ್ತಿ ತುಂಬಿರ್ಬೇಕು ಎಲ್ಲಿ ಭಕ್ತಿ ತುಂಬಿರ್ತದ ಆ ಭಕ್ತಿಗಾಗಿನೇ ಭಗವಂತ ಮೆಸ್ತಾನೆ ಮಲ್ಲಮ್ಮಳಿಗಿಂದ ಹಳಸಿದ ಅಂಬಲಿ ಕೊಟ್ಟಿದ್ರು ಕೂಡ ಭಗವಂತನಿಗಿಂದ ಪ್ರೀತಿ ಶ್ರದ್ಧೆ ಭಕ್ತಿಯಿಂದ ಯಾವಾಗಿಂದ ಮಲ್ಲಯ್ಯನಿಗೆ ಅದನ್ನು ನೀಡ್ತಾಳೋ ಆ ಮಲ್ಲಯ್ಯನಿಗಿಂತ ಅದು ಹಳಸಿರ್ತಕ್ಕಂಥ ಅಂಬಲಿನೇ ಅವನಿಗೆ ಪಂಚ ಪಕ್ವಾನದಿಂದ ಪ್ರಸಾದ ಆಗಿ ಆನಂದದ ಒಳಗಿಂದ ಸ್ವೀಕಾರ ಮಾಡ್ತಾನೆ ಮಲ್ಲಮ್ಮ ಎಟ್ಟು ರುಚಿಯಾದವ ಎಟ್ಟು ಸಿಹಿಯಾದಲತ್ತ ಮಲ್ಲಯ್ಯ ಅಂತಾನೆ ಮಲ್ಲಯ್ಯ ಮಲ್ಲಮ್ಮಗಂತಾನೆ ಇಂಥ ಅಡುಗಿನೇ ನಾನು ಎಲ್ಲಿನೂ ಕೂಡ ಊಟ ಮಾಡಿಲ್ಲ ಎಷ್ಟು ರುಚಿ ಬಾ ಮಲ್ಲಮ್ಮ ಇದು ಎಟ್ಟು ರುಚಿ ಮಾಡಿದೆ ಎತ್ತಿಕೊಂಡಂದ್ರೆ ಯಪ್ಪ ಇದು ನಾ ಮಾಡಿದಲ್ಲ ನನ್ನ ನೆಗಣಿದಾರ ಮಾಡಿರ್ತಕ್ಕಂಥದ್ದು ಇದು ಹೇಮರೆಡ್ಡಿ ಮನೆ ತಂದೆಯಿಂದ ಪ್ರಸಾದ ಅದೀಪ ಅದಕ್ಕೆ ನಿನಗೆ ರುಚಿ ಹತ್ತಕ್ಕ ಅಲ್ಲ ಮಲ್ಲ ಅಂತ ನಾ ಅವ್ರ ಹೆಸರು ಎತ್ತಬೇಡಣ್ಣೆ ಅವ್ರ ಹೆಸರು ಅಂತ ಎತ್ತಕ್ಕಂಥ ಹೋಗ್ಬೇಡ ಯಾಕಂದ್ರೆ ಬಹುಶಃ ಜಗತ್ತಿನೊಳಗಂದ ಪಾಪಿಗಳು ಪಾಪಿಗಳ್ಕೊಂಡಂದ್ರೆ ಅವರೆಲ್ಲ ಎಲ್ಲದರ ಹತ್ತಿ ಕುಣಂದ್ರೆ ಕೇಳಿದ್ರ ನಿನ್ನ ಅತ್ತಿ ಮಾವರದಾಗಿರ್ತಕ್ಕಂಥವ್ರು ನಿನ್ನ ನೆಗಣದರಾಗಿರ್ತಕ್ಕಂಥವ್ರು ಏನದಾರಲ್ಲ ಇವ್ರಿಗಿಂತ ದೊಡ್ಡ ಪಾಪಿಗಳು ಜಗತ್ತಿನೊಳಗಂದ ಯಾರೂ ಇಲ್ಲ ಅಂದ ಮಲ್ಲಯ್ಯ ಯಪ್ಪಾ ಹಂಗೆಲ್ಲ ಅನ್ನಕ್ಕೆ ಹೋಗ್ಬೇಡ ಅದು ನನ್ನ ಅತ್ತಿ ಮಾವನ ಮನಿತನ ಅದು ನನ್ನ ಗಂಡನು ಮನಿತನ ಮಲ್ಲಮ್ಮ ನಿನ್ನಲ್ಲಿ ಅಂದ ಇಟ್ಟು ಇಟ್ಟು ಸಿಹಿಯಾಗಿರ್ತಕ್ಕಂಥ ಅಡಿಗೆ ನನಗೆ ಮುಣಿಸ್ತೀನಿ ಎತ್ತಿಕೊಂಡು ಅಂದ್ರೆ ಇಂಥ ಪಂಚಾಮೃತವಾಗಿರ್ತಕ್ಕಂಥ ಅಡಿಗೆ ತೆಗೆ ನಾನು ಮುಣಿಸ್ತೀನಿ ಎತ್ತಿಕೊಂಡಂದ್ರೆ ನಾನು ನಿತ್ಯ ನಿತ್ಯನ ಕೊಡದ ನಿನ್ನ ಮನಿತನಕ್ಕೆಂದು ಬರ್ತೀನಿ ನಾನು ಬಂದೆಂದ ನಿನ್ನ ಕೈಯ್ಯಾರೆಂದು ಪ್ರಸಾದನ ತೆಗೆ ನಾನು ನಿತ್ಯ ನಿತ್ಯ ಮಾಡಿ ಹೋಗ್ತೀನಿ ಎತ್ತಿಕೊಂಡು ಪ್ರತಿನಿತ್ಯ ಕೊಡದ ಮಲ್ಲಯ್ಯ ಯಾವಾಗಂದ ಮಧ್ಯಾಹ್ನ ಸಮಯದೊಳಗೆ ಅಂದ ಹೊಲದಾಗೆಂದ ಬರವ ಅವಳು ಏನು ಅಂಬಲಿ ನುಚ್ಚು ಅಂತಕ್ಕಂಥ ಕಟ್ಕೊಂಡು ಬಂದಿರ್ತಿದ್ದಲ್ಲ ಅದನ್ನೆಂದ ಆ ಮಲ್ಲಯ್ಯ ಸ್ವೀಕಾರ ಮಾಡ್ತಿದ್ದ ದಿನನಿತ್ಯ ಪಾದ ಪೂಜೆ ನಡೆಯೋದು ಯಾರು ಪಾದ ಪೂಜ್ಯ ಎಲ್ಲರ ಸಾಮಾನ್ಯನಾಗಿರ್ತಕ್ಕಂಥ ಒಂದಲ್ಲ ಸಾಕ್ಷಾತ್ ಮಲ್ಲಯ್ಯನ ದಿನನಿತ್ಯ ಕೂಡ ಪಾದ ಪೂಜೆ ಮಾಡ್ಕೋತಾಳೆ ದಿನನಿತ್ಯನ ಕೂಡ ಅಳಿಸಿರ್ತಕ್ಕ ಅಂಬಲಿಯನ್ನೇ ನೀಡ್ತಾಳೆ ಇವಳು ನೀಡುವ ಪರ್ಯಂತರವಾಗಿಂದ ಹಳಿಸಿದ ಅಂಬಲಿ ಆಗಿತ್ತು ಯಾವಾಗಿಂದ ಮಲ್ಲಯ್ಯನ ಪ್ರಸಾದ ಬಟ್ಟದೊಳಗೆ ಅಂದ ಬಿತ್ತಲ್ಲ ಅದೆಲ್ಲವೂ ಕೂಡ ಪಂಚಪಕ್ವ ತೀರ್ಮಾನ ಆಗಿರ್ತೀರ್ಮಾಲಕ ಆನಂದ ಆನಂದ ಆಗಲಿಕ್ಕತ್ತ ಮಲ್ಲಯ್ಯ ಒಂದು ಕಡೆಗ ಮಲ್ಲಯ್ಯನ ಸೇವೆ ಇನ್ನೊಂದು ಕಡೆಗ ಮಲ್ಲಯ್ಯನ ಧ್ಯಾನ ನಿತ್ಯ ನಿತ್ಯನ ಕುಣದ ತಾನು ಮಾಡ್ತಕ್ಕಂಥ ಲಿಂಗ ಪೂಜೆ ಸಾಮರ್ಥ್ಯದಿಂದ ಆ ಭಗವಂತನಲ್ಲಿ ಮಲ್ಲಯ್ಯನಲ್ಲಿ ಬೇಡ್ಕೊಂಡು ಬೇಡಿಕೊಂಡು ಒಂದು ಆಶ್ಚರ್ಯ ಎನ್ನುವತ್ತು ಹತ್ತಿಕ್ಕೊದ ಕೇಳಿದ್ರೆ ಅತಿ ಹುಚ್ಚನಾಗಿರ್ತಕ್ಕಂಥ ಬರಮ ರೆಡ್ಡಿ ಶ್ಯಾಣೇ ಆಗಕ್ಕ ತ್ಯಾನ ನೋಡು ಅವಳು ಮಾಡ್ತಕ್ಕಂಥ ಪೂಜೆ ಅವಳು ಮಾಡ್ತಕ್ಕಂಥ ವ್ರತ ಅವಳು ಮಾಡ್ತಕ್ಕಂಥ ಮಲ್ಲಯ್ಯನ ಧ್ಯಾನ ಏನ್ರಿ ಇದು ಎಲ್ಲವನ್ನು ಕೂಡ ಆ ಶಕ್ತಿ ಎಲೆಗೆ ಹೋಗಿ ಮುಟ್ಟಕತ್ತದ ಮುಟ್ಟಕತ್ತ ಕೇಳಿದ್ರೆ ಹುಚ್ಚನಾಗಿರ್ತಕ್ಕಂಥ ಹೇಮ್ಯಾವ ಬರಮರೆಡ್ಡಿ ಬಾಯಿಗೆ ಸೋಲು ಸೋರ್ತಿತ್ತು ಕಣ್ಣಾಗಿ ಪಿತ್ಸಂಗೆ ಬರ್ತಿತ್ತು ಸ್ನಾನ ಮಾಡ್ತಿದ್ದಿಲ್ಲ ಒಳ್ಳೆ ಬಟ್ಟೆ ಉಡ್ತಿದ್ದಿಲ್ಲ ಏನ್ರಿ ಇಟ್ಟೆಲ್ಲ ಹುಚ್ಚನಾಗಿರ್ತಕ್ಕಂಥ ಬರಮರೆಡ್ಡಿ ಯಾವಾಗಿನ ಮಲ್ಲಮ್ಮನ ಮಲ್ಲಮ್ಮನ ಭಗವಂತನಲ್ಲಿರ್ತಕ್ಕಂಥ ಭಕ್ತಿ ಆ ಶ್ರದ್ಧೆಗಾಗಿ ಬರಮರೆಡ್ಡಿ ಶಾಣೆ ಆಗಕತ್ತಾನೆ ಹುಷಾರಾಗಕ ಮಾತು ತಿಳಿಲಿಕ್ಕ ಯಾವದ ಒಳ್ಳೆಯದು ಯಾವದ ಕೆಟ್ಟದನೋ ತಿಳೀಲಿಕ್ಕ್ಯಾವೆ ತನ್ನ ಸ್ನಾನತ್ತನಾನು ಮಾಡಕತ್ತಾನೆ ತನ್ನ ಬಟ್ಟೆ ಬರಿಗಳನ್ನು ತಾನು ಉಟ್ಕೊಳ್ಳಿಕ್ಕತ್ತಾನೆ ಏನ್ರಿ ಮನುಷ್ಯನಲ್ಲಿಂದ ಸ್ವಲ್ಪ ಸ್ವಲ್ಪ ಜ್ಞಾನ ಅಂತ ಬರ್ಲಿಕ್ಕತ್ತದೆ ಈ ಬರ್ತಕ್ಕಂಥ ಪ್ರಸಂಗದ ಒಳಗ ಮಲ್ ಯಾವ ಬರಮ್ರೆಡ್ಡಿಗಿಂದ ಎಲ್ಲಾನು ಕೂಡ ತಿಳಿಲಿಕ್ಕ ನಮ್ಮವ್ವ ನನ್ನ ಹೆಣತಿಗೆಂದ ಬೈತಾಳ ನಮ್ಮ ಎಲ್ಲ ಹತ್ತಿಗೆ ಇದರಂದ ನನ್ನ ಹೆಣತಿಗೆಂದ ಬೈತಾರೆ ಇದು 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 ತಿಳಿದ್ರೆ ಸಾಕೇ ಅಲ್ರಿ ಮಲ್ಲಮ್ಮನ ಬದುಕ ಹಸನಾಗಿ ಹೋಗಿ ಹುಡು ತಿಳಿಕ್ಕವನಿಗೆಲ್ಲಾನು ಒಂದು ಕಡೆಗೆ ಮಲ್ಲಮ್ಮಗೆ ಬಹಳ ಖುಷಿ ನನ್ನ ಗಂಡಂದ ಹುಷಾರಾಗ್ಲಿಕ್ಕೇನಲ್ಲ ನನ್ನ ಗಂಡಗಿಂತ ಜ್ಞಾನ ಬರಲಿಕ್ಕತ್ತದಲ್ಲ ನನ್ನ ಗಂಡ ಒಬ್ಬ ಜ್ಞಾನಿ ಆಗ್ಲಿಕ್ಕತ್ತಲ್ಲ ಈ ಒಂದು ಕಡೆಗಿಂದ ಖುಷಿಯುವ ಒಂದು ಕಡೆಗೆ ಆದರೆ ಇನ್ನೊಂದು ಕಡೆಗಿಂತ ಮಲ್ಲಮ್ಮನ ಬದುಕಿನೊಳಗೆ ದೊಡ್ಡ ಬಿರುಗಾಳಿ ಬೀಸ್ತು ಕೆಟ್ಟ ಬಿರುಗಾಳಿ ಒಳ್ಳೆ ಬಿರುಗಾಳಿ ಅಲ್ಲ ಕೆಟ್ಟ ಬಿರುಗಾಳಿ ಬೀಸ್ತು ನಿತ್ಯ ನಿತ್ಯನ ಕುಡಿದ ಒಳಗೆ ಒಳಗ ಒಂದು ಕಡೆಗಿಂತ ದನಗಳನ್ನು ಬಿಡ್ತಿದ್ಲು ಯಾವಾಗ ಮಲ್ಲಯ್ಯ ಸಾಕ್ಷಾತ್ ಜಂಗಮನ ಅವತಾರಿಯಾಗಿ ಕಾವಿ ಬಟ್ಟೆಗಳನ್ನು ತೊಟ್ಟು ನಿತ್ಯ ನಿತ್ಯನು ಕೂಡ ಮಲ್ಲಮ್ಮನ ಗುಡಸುಲಿಕೆಂದು ಬರುತ್ತಿದ್ದ ಪ್ರತಿನಿತ್ಯ ಬರೋದು ಮಲ್ಲಮ್ಮ ಅವನಿಗೆ ಯೋಗ್ಯನಾಗಿರ್ತಕ್ಕಂಥ ಆಸನವನ್ನು ಹಾಕಿ ಆ ಜಂಗಮನ ಪಾದ ಪೂಜೆಯನ್ನು ತಗೊಂಡು ಮಾಡಿಕೊಂಡು ಪಾದೋದಕ್ಕೆ ತಗೊಂಡು ಯಾವಾಗ ತಾನು ತಂದಿರತ ಹಳಿಸಿದ ಅಂಬಲಿಯನ್ನೇ ಮಲ್ಲೈಗೆಂದ ನಿತ್ಯ ನಿತ್ಯ ನೀಡುತ್ತಿದ್ದಲ್ಲ ಕೆಲವು ಜನ ಊರಾಗಿನವ್ರು ಏನ್ಮಾಡ್ತಾರ ಹೋಗಿ ಪದ್ಮಾವತಿಗೆ ಅಂತ ಆ ಹೇಳ ಮಂದಿ ಭಾಳ ಇರ್ತದ ಚಾಡಿ ಹೇಳ ಮಂದಿ ಅಂತ ಹೇಳಿ ನಿಮಗೆ ಜಗತ್ತಿನೊಳಗಂದ ಚಂದ ಮನಿತನ ನಡೆದಿದ್ವು ಅಂತಂದ್ರೆ ಒಡಿತಕ್ಕಂಥವ್ರು ಭಾಳ ಜನ ಗಂಡ ಹೆಣತಿ ಪ್ರೀತಿ ಅಂದ್ರೆ ಗಂಡ ಹೆಣತಿದ ಪ್ರೀತಿಯನ್ನು ಅಗಲಿಸ್ತಕ್ಕಂಥ ಜನ ಬಹಳ ಅಣ್ಣ ತಮ್ಮ ಪ್ರೀತಿಯಿಂದ ಇದ್ರಿ ಅಂತಂದ್ರೆ ತಮ್ಮರ ಪ್ರೇಮತ್ವವನ್ನು ಕಳಿತಕ್ಕಂಥವ್ರು ಭಾಳ ಇರ್ಲಾರದು ಸುದ್ದಿಗಳನ್ನು ಹೇಳಿ ಇರದೆ ಇರದೆ ಇರ್ತಕ್ಕಂಥ ಮಾತುಗಳನ್ನು ಹೇಳಿ ಏನು ಎಲ್ಲವನ್ನು ಕೂಡ ಮನೆತನವನ್ನು ಹಾಳು ಮಾಡ್ತಕ್ಕಂಥ ಪಾಪಿಗಳು ಅಂತೀರ ಈ ಕಡೆ ಏನು ಚುಗುಲಿ ಏನೋ ಅಂತಾರೆ ಈ ಕಡೆ ಮಿಸುಲಿ ಚುಗುಲಿ ಹೇಳೋದು ಸುಮಾರು ಒಂದು ಎಂಟತ್ತು ಜನ ಬಂದು ಪದ್ಮಾವತಿ ಏನು ಬಾ ನೀ ಎಂಥ ಸೊಸಿನ ತಂದಿದೆ ಬನ್ನಿ ಎಂಥ ಸೊಸಿನ ತಂದಿದೆ ಬಂದು ಹೇಳಕ್ಕತ್ತರಿ ಯಾರಿಗೆ ಪದ್ಮಾವತಿ ಪ್ರತಿನಿತ್ಯನು ಯಾವನ ಒಬ್ಬ ಜಂಗಮ ಬರ್ತಾನೆ ಆ ಜಂಗಮನ ಜೊಳಗಿಂದ ನೀನು ಸೊಸಿ ಆದಾಳೆ ಹತ್ತಿಕ್ಕೊಂಡೊಂದು ಅವಳ ಮೇಲೆ ಒಂದು ಹಾದರದ ಅಪವಾದವನ್ನು ಕೊಡ್ತಾನೆ ಮಲ್ಲಮ್ಮನ ಮೇಲೆ ನಿನ್ನ ಸೊಸಿ ಒಬ್ಬ ಜಂಗಮನ ಅದಾಳೆ ನಿತ್ಯ ನಿತ್ಯ ಅನ್ಕೊಂಡ ಅವಳ ಕೈ ತಗೊಂಡ ದನಗಳ ಕೈ ತಳಲ್ಲ ಅವಳ ಹಟ್ಟಿ ಐತಲ್ಲ ಆ ಗುಡಿಸುರಕ್ಕೆ ನಿತ್ಯ ನಿತ್ಯನ ಒಬ್ಬ ಜಂಗಾಮೂರ್ತಿ ಬರ್ತಾನೆ ನಮ್ಮ ಕಣ್ಣಾರೆ ನೋಡೋದಾಗವಲ್ದು ನೀ ಎಂತ ಸೊಸಿನಿಂದ ಮಾಡ್ಕೊಂಡು ತಂದಿದಿ ಅದು ನಿನ್ನ ಮಗ ಹುಚ್ಚದನ್ನ ತಿಕೊಂಡು ಆ ಹುಚ್ಚನ ಜೋಡಿ ಸಂಸಾರ ಮಾಡೋದನ್ನ ಬಿಟ್ಟು ಇಲ್ಲಿಂದ ಒಬ್ಬ ಜಂಗಮರ ಜೊತೆ ಒಳಗಿಂತ ಸಂಸಾರ ಮಾಡಕೈತಾಳ ನೋಡ್ರಿ ಮಲ್ಲಮ್ಮಗ ಎಂಥ ಅಪವಾದ ಕೊಡ್ತಾ ಇನ್ನ ಬೈತಾಳ ಬರೋಬರಿ ಹೊಡಿಲಿ ಆದರೆ ಒಬ್ಬ ಮಹಾನ್ ಸಾಧ್ವಿ ಆಗಿರ್ತಕ್ಕಂಥ ಮಹಾನ್ ಪತೃತಿ ಆಗಿರ್ತಕ್ಕಂಥ ಯಾವ ಮಲ್ಲಮ್ಮಳಿಗಂದ್ರೆ ಯಾವ ಒಬ್ಬ ಜಂಗಮನ ಜಂಗಮಲ ಜೊಳಗಿಂದ ಅದಳಾತ್ಕೊಂಡು ಅನ್ನೋದನ್ನು ಯಾವಾಗಂದ ಆಧರವನ್ನು ಹೋಲಿಸ್ತಾರೆ ನಮ್ಮ ದೇಶದ ಒಳಗ ಹೆಣ್ಣು ಮಕ್ಕಳಿಗಿಂದ ಯಾಕೆ ಬೆಲೆ ಅದತ್ತಂದ್ರೆ ಒಂದನ್ನು ನಾವೆಲ್ಲರೂ ಕೂಡ ತಿಳೋ ಅರ್ಥ ಮಾಡ್ಕೋಬೇಕು ನಮ್ಮ ಭಾರತ ದೇಶದೊಳಗೆ ಒಂದು ಹೆಣ್ಣಿಗೆ ಇದ್ದಟ್ಟಂಥ ಬೆಲೆ ಒಂದು ಹೆಣ್ಣಿಗೆ ಇದ್ದಟ್ಟಂಥ ಗೌರವ ಇನ್ನೊಂದು ಯಾವ ದೇಶದೊಳಗೂ ಕೊಡೋದಿಲ್ಲ ಅತಿ ಗೌರವ ಕೊಡ್ತಕ್ಕಂಥ ಅಂತ ಅಂದ್ರೆ ಇದು ನಮ್ಮ ಭಾರತ ದೇಶ ಬಿಟ್ಟರೆ ಮತ್ತೆ ಎಲ್ಲಿನೂ ಕೊಡೋದಿಲ್ಲ ಹೆಣ್ಣಿಗೆ ದೊಡ್ಡ ಗೌರವ ಕೊಡ್ತೀವಿ ಏನ್ರಿ ಹೆಣ್ಣಿಗೆ ಎಟ್ಟು ಗೌರವ ಕೊಡ್ತೀವಿ ಅತಿಕೊಂಡ್ರೆ ಯಾಕೆ ಅವಳನ್ನು ಗೌರವದಿಂದ ಕಾಣ್ತೀವಿ ತಿಂಡ ಕೇಳಿದ್ರೆ ನಾವು ಬರೀ ಹೆಣ್ಣಿನನ್ನ ಹೆಣ್ಣ ತಿಳ್ಕೊಳಂಗಿಲ್ಲ ಹೇಳ್ತಾರಲ್ಲ ಸೊನ್ನಲಿಗೆ ಸಿದ್ರಾಂಶಗಳು ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿ ಅಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ದ ಮಲ್ಲಿಕಾರ್ಜುನ ಏನ್ರಿ ಹೇಳ್ತಾರ ಇಲ್ರಿ ಹೆಣ್ಣು ಮಾಯಿ ಎಂಬರು ಹೆಣ್ಣು ಮಾಯಿ ಅಲ್ಲ ಮಣ್ಣು ಮಾಯಿ ಎಂಬರು ಮಣ್ಣು ಮಾಯಿ ಅಲ್ಲ ಮನದ ಮುಂದಣದ ಆಸೆಯ ಮಾಯ ಕಪಿಲ ಸಿದ್ದ ಮಲ್ಲಿಕಾರ್ಜುನ ನೋಡು ಒಂದು ಹೇಳ್ತಾರೆ ಹೆಣ್ಣಿಗೆ ಮಾಯ ಅಲ್ಲಿಲ್ಲ ಹೆಣ್ಣಿನನ್ನ ಬರಿ ಒಂದು ಏನ್ರಿ ಒಂದು ಭೋಗದ ವಸ್ತು ಹೊತ್ತು ತಿಳ್ಕೊಂಡು ಅರ್ಥ ಮಾಡ್ಕೊಳ್ಳಿಲ್ಲ ನಮ್ಮ ಭಾರತ ದೇಶ ಒಂದು ಹೆಣ್ಣಿನನ್ನ ಏನಂತ ತಿಳ್ಕೊಂಡದೆ ಏನ್ರಿ ಒಂದು ಹೆಣ್ಣಿನನ್ನ ಭೂಮಿ ತಾಯಿಗೆ ಹೋಲಿಸ್ತೀವಿ ಒಂದು ಹೆಣ್ಣಿನನ್ನ ಗಂಗಾಮಾತೆ ನೀರಿಗೆಂದ ಹೋಲಿಸ್ತೀವಿ ಒಂದು ಹೆಣ್ಣಿನನ್ನ ಅನ್ನ ಪೂರ್ಣೆ ಉಣ್ತಕ್ಕಂತ ಅನ್ನಕ್ಕೆ ನಾವೊಂದು ಅನ್ನಪೂರ್ಣೆ ಯಾಕೆ ಹೋಲಿಸ್ತೀವಿ ಹೇಳಕತ್ತಿನ ಹೇಳತ್ತಿನ ತೊಳೆ ಕೇಳಿದ್ರೆ ಯಾಕೆ ನಮ್ಮ ಭಾರತ ದೇಶದ ಒಳಗ ಹೆಣ್ಣು ಹತ್ತಿಕ್ಕೊಂಡಂದ್ರ ಪ್ರತಿಯೊಬ್ಬ ಪರಪುರುಷನ ಕೂಡ ತಾಯಿಯ ತಿಳ್ಕೊತಾನ ಏನ್ರಿ ತಾಯಿ ತಿಳ್ಕೊತಾನ ತಾಯಿ ತಿಳ್ಕೊಳ್ಳೇಬೇಕು ಇದು ನಮ್ಮ ದೇಶದ ಸಂಸ್ಕೃತಿ ಇದೆ ಯಾಕೆ ಅಂತ ಕೂಡ ಕೇಳಿದ್ರೆ ಒಂದು ಸಾರಿ ಒಬ್ಬ ನನ್ನ ಮದುವೆ ಮಾಡ್ಕೊಂಡು ಬಿಟ್ರೆ ಜೀವನ ಅಂದ ಆ ಗಂಡನ ಜೊತೆ ಒಳಗಿಂದ ಬದುಕು ಮಾಡ್ತಕ್ಕಂಥ ಯಾವ್ದಾದ್ರು ಕೂಡ ದೇಶ ಇತ್ತು ಅಂದ್ರೆ ಅದು ನಮ್ಮ ಭಾರತ ದೇಶ ಬಿಟ್ರೆ ಮತ್ತೆ ಎಲ್ಲಿನೂ ಇಲ್ಲ ನೀವು ಹೊರಗಿನ ದೇಶಗ ಹೋಗಿ ಕೇಳ್ರಿ ಅಗ್ರಿಮೆಂಟ್ ಮಾಡ್ಕೊತಾರ ಎಷ್ಟು ವರ್ಷ ನೀನ್ ನನ್ನ ಮದುವೆ ಮಾಡ್ಕೊಳಕೈತಲ್ಲ ನನ್ನ ಜೊತೆ ಅಂದ ಎಷ್ಟು ವರ್ಷ ಇರ್ತಿದಿ ಹತ್ತು ವರ್ಷ ಐದು ವರ್ಷ ಅಗ್ರಿಮೆಂಟ್ ಮಾಡ್ಕೋತಾರ ಆ ಅಗ್ರಿಮೆಂಟ್ ಮುಗಿತು ಅತ್ತಿಕ್ಕೊಂಡು ಅಂದ್ರೆ ಅವನಿಗೆ ಎಂಟು ಮಕ್ಕಳು ಹುಟ್ಟಿರ್ತಾವ ಅವನು ಬಲಿ ಬಿಡ್ತಾಳ ಮತ್ತೊಬ್ಬನಿಂದ ಮದುವೆ ಮಾಡ್ಕೊಂಡು ಹೋಗ್ತಾಳೆ ನಮ್ಮ ಭಾರತ ದೇಶದಾಗ ಇಂಥದ್ದು ಐತೆ ನಮ್ಮ ಭಾರತ ದೇಶದೊಳಗೆ ಇಂಥದ್ದು ಐತೆನು ನಾ ಸುಮಾರು ದಿನಗಳಿಂದ ಅಂದ್ರೆ ಇಪ್ಪತ್ತು ದಿನಗಳಿಂದ ನಿಮಗೆಲ್ಲ ಹೇಳಕತ್ತೀನಿ ಗಂಡ ಹತ್ತಿಕ್ಕೊಂಡಂದ್ರೆ ಬೇರೆ ಯಾರು ಅಲ್ಲ ಪ್ರತಿಯೊಂದು ಹೆಣ್ಣನ್ನು ಕೂಡ ಏನು ತಿಳಿತಾಳೆ ಯಾವ ಗಂಡ ಹತ್ತಿಕೊಂಡಂದ್ರೆ ಬರೇ ಮನುಷ್ಯ ಹತ್ತುಕೊಂಡಲ್ಲ ಅವ ಸಾಕ್ಷಾತ್ ಪರಮಾತ್ಮನೇ ನನ್ನ ಪಾಲಿಗೆಯಿಂದ ಪತಿದೇವರು ಹೊತ್ತುಕೊಂಡು ಕರೀತಾರೆ ಅವನಿಗೆ ಏನ್ರಿ ಪತಿದೇವರು ಹತ್ತಿಕೊಂಡು ಕರಿತಿರಿಲ್ಲ ಎಲ್ಲರೀ ನಿಮ್ಮ ಪತಿ ದೇವರು ಅಂತಾರ ದೇವ್ರು ಅನ್ನೋದು ಯಾಕ್ರಿ ನೀವು ತಿಳ್ಕೋತಿರಲಿಲ್ಲ ಪತಿನೇ ದೇವರು ಪತಿದೇವರು ಮನೆತನದೊಳಗೆ ಅಂದರೆ ಬಡತನ ಇರಲಿ ಎಟ್ಟೇ ಕಷ್ಟಗಳಿರಲಿ ಸುಮ್ಮನೆ ನಾನು ನಿಮ್ಗೊಂದು ಉದಾಹರಣೆ ಹೇಳ್ತೀನಿ ನಿಮಗೆ ಒಬ್ಬ ರಾಜ ಯುದ್ಧದೊಳಗೆ ಅಂತ ಗೆದ್ದು ಬಂದಿದ್ದ ಲಕ್ಷ ಕೊಡ್ರಿ ನಮ್ಮ ಭಾರತ ದೇಶದೊಳಗೆ ಹೆಣ್ಣು ಅದು ಹೆಂಗೆ ಇರ್ತದ ಅನ್ನೋದಕ್ಕೆ ನಿಮ್ಗೆ ಹೇಳ್ತೀನಿ ನಾನು ಯಾಕಂದ್ರೆ ಸುಮ್ ಸುಮ್ಮನೆ ಅಂದ ಕಂಡ ಕಂಡವ್ರಿಗೆ ಸುಮ್ ಸುಮ್ಮನೆ ಮಾತಾಡ್ತಕ್ಕಂಥ ಏನರೀ ಹೆಣ್ಮಕ್ಳದಾಗೂ ಆಧಾರ ಗಣ ಮಕ್ಕಳದಾಗೂ ಆಧಾರ ಅವಳ ಬಗ್ಗೆ ಯಾವುದನ್ನು ಕೊಡೋದಾಗ ಗೊತ್ತಿರೋಂಗಿಲ್ಲ ಸುಮ್ಮನೆ ಮಾತಾಡೋದು ಏನು ಅವ್ಳ ಅವಳು ಅವಳ ಮನಸ್ಸಿನೊಳಗಿಂದ ಏನಿರ್ತ ತೋರ್ಕಿಗಿಂದ ಅಲ್ರಿ ಇವತ್ತಿನ ದಿನಮಾನ ಎಂಥ ಬಂದವ ಕೇಳಿದ್ರ ಕೇಳಿದ್ರೆ ಅಪ್ಪಿ ತಪ್ಪೆ ಅಂದ ಅಣ್ಣ ತಂಗಿಯಿಂದ ಗಾಡಿ ಮ್ಯಾಗೆ ನಡೆದ್ರೆ ಅವರಿಬ್ರು ಲವರ್ಸ್ ಹತ್ತೋ ಮಕ್ಕಳರ ಯಾಕೆ ಅಂತಾರಿಲ್ಲ ಅಣ್ಣ ತಂಗಿಯಿಂದ ಕೂಡಿ ಹೋಗಂಗಿಲ್ಲ ತಾಯಿ ಮಗ ಹೊಂಟಂದ ತಾಯಿ ಮಕ್ಕಳು ಅಂತ ಕಬರಿರೋಂಗಿಲ್ಲ ಯಾವುದೋ ಒಂದು ಹೆಣ್ಣಿನ ಜೋಡಿ ಹೋಗ್ಕೊಂಡು ಅತ್ತದನ್ನು ಅಪವಾದ ಕೊಡ್ತಕ್ಕಂಥ ಸಮಾಜ ಇವತ್ತಿನ ದಿನಮಾನದೊಳಗಿಂದ ಹೆಚ್ಚಿದೆ ಅದಲ್ಲ ಏನ್ರಿ ಪ್ರತ್ಯಕ್ಷ ಕಂಡನ್ನು ಕೂಡ ಪ್ರಮಾಣಿಸಿ ನೋಡಬೇಕು ಕೊಂಡ ಮಾತೇನು ಹೇಳ್ತಾರಲ್ಲ ಒಂದು ಹೆಣ್ಣಿನನ್ನ ಅದಕ್ಕಾಗನೇ ಆಡುವುದಕ್ಕಿಂತ ಮುಂಚಿತವಾಗಿ ಮೊದಲು ನಾವು ಪರೀಕ್ಷೆ ಮಾಡಿ ಅದ್ರೊಳಗೆ ಸತ್ಯನೇ ಇತ್ತು ಅತ್ತಿಕೊಂಡ್ರಿ ಮಾತಾಡ್ರಿ ಏನ್ರಿ ಸತ್ಯನೇ ಇತ್ತು ಅತ್ತೊಂದು ಮಾತಾಡ್ರಿ ಸುಮ್ಮನೆ ಮಾತಾಡಬಾರ್ದು ಇನ್ನೊಬ್ಬರ ಬಗ್ಗೆ ಅಂತ ಕೆಟ್ಟ ಅಪಪ್ರಚಾರಗಳನ್ನ ಏನ್ರಿ ಯಾರೋ ಒಬ್ಬ ಅಂದ ಮನಿಗಿಂದ ಹೆಚ್ಚಿಗೆ ಬರ್ತೀನ ಅಯ್ಯಾಮ ಬಾಳಿ ಕಟ್ಟಿಮ್ಮ ಕು ಹೌದಾ ಇಲ್ಲ ಅಲ್ಲ ನಿಮಗೆ ಹತ್ತಲ್ಲ ನಮಗೂ ಮಾತಾಡ್ತಾವ ಹೆಚ್ಚಿಗೆ ಯಾರೇ ಒಬ್ಬ ಹೆಣ್ಮಗಳ ಜೋಡಿ ಯಾಕೋ ಯಾಕೂ ಹಾಕಿ ನೋಡಿದ್ರೆ ಮಾತಾಡಕತ್ತ ಅಥವಾ ನಾನು ನೋಡ್ರಿ ನಿಮ್ಗೆ ಯಾರಿಗೆ ಮಾತಾಡ್ಸಲ್ಲ ನಾವು ನಾನು ನಿಜವಾಗ್ಲು ಪಾದ ಕೊಡಕತ್ತಿದ್ದೆ ಇದೇ ಊರಾಗ ನಾ ಎಲ್ಲಿನೂ ಪಾದ ಕತ್ಸೋಕ್ಕೆ ಕೊಡಲ್ಲ ನನ್ನ ರೂಮಿಗೆ ಯಾರಿಗೆ ಬರು ಬಿಡಲ್ಲ ಹೇಳ್ತರೆ ನಾ ಎಲ್ಲೇ ಇದ್ರೂ ಕೂಡ ಒಂಟೆ ಇರ್ತೀನಿ ಯಾಕೆ ಹತ್ತಿಕೊಂಡ ಕೇಳಿದ್ರೆ ನನ್ನ ಎರಡಕ್ಕಂದ್ರೆ ಇಡೀ ಊರ ಮೇಲೆ ಇದ್ರಿ ಅಂದ್ರೆ ಇಡೀ ಊರು ಕಂಡು ನನ್ನ ಮೇಲೆ ಇರ್ತಾವ ಯಾಕೆ ರೀ ನನ್ನ ಮೇಲೆ ಇರ್ತಾವಿಲ್ಲ ಯಾವುದೇ ಒಂದು ಹೆಣ್ಣು ಮಗಳಾದರೂ ಅಟ್ಟೆ ತಿಳ್ಕೊಬೇಕು ನನ್ನ ಎರಡ ಕಣ್ಣಿಂದ ಇಡೀ ಜಗತ್ತು ನೋಡ್ತೀನಿ ತಿಳ್ಕೊಂಡು ನಾನು ತಿಳ್ಕೊಂಡಿರ್ತೀನಲ್ಲ ಇಡೀ ಜಗತ್ತು ಕುಣಿನೇ ನನ್ನ ನೋಡ್ತಿರ್ತದ ಒಂದು ಹೆಣ್ಣಿನ ಜೀವನ ಒಂದು ಸ್ವಾಮಿ ಜೀವನ ಎರಡೂ ಒಂದೇನೆ ನೀನು ಸಮಾಜಕ್ಕಿಂತ ಅಂಜಿ ಬದುಕಬೇಕು ನಾನು ಕೂಡ ಸಮಾಜಕ್ಕಿಂತ ಅಂಜಿ ಬದುಕಬೇಕು ಹೌದಲ್ರಿ ನಡೆಯುವುದೊಳಗೆ ಒಂದು ಎಟ್ಟು ಫರಕ್ ಬಿದ್ದರೆ ಅಂತೀರಿಲ್ಲ ಯಾಕೋ ಸ್ವಾಮಿ ಸುಮ್ ಸುಮ್ಮನೆ ರೀ ಪಾಪ ಅದು ತಾಯಿ ಕಿತ ಹೆಚ್ಚಿಗೆ ಇರ್ತದ ಹೌದಲ್ರಿ ತಾಯಿ ಕಿತೆ ಹೆಚ್ಚಿಗೆ ಇರ್ತದ ಅಲ್ರಿ ನಮ್ಗೆ ಹುಣಸೋರು ತಿನ್ಸೋರು ಅವ್ರಿ ಅಲ್ರಿ ಹುಣಸಕ್ಕೆ ತಾಯಿ ಮತ್ತು ನನಗೂ ತಾಯಿ ಅದಾಳಿಲ್ಲ ಮತ್ತು ನಾವು ಇವತ್ತು ಬಂದು ಕೂಡ ಹಿಂಡಿ ಪಟ್ಟಣದ ಸಮಸ್ತ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ ಅಂತಿನ ನಾನು ನಿಮಗೆ ತಂದೆ ತಾಯಿ ಅಂತೀನಿ ಮತ್ತು ಈಗ ನಿಮಗೆ ತಂದೆ ತಾಯಿ ಅಂತಂದ್ರೆ ನಿಮಗೆ ಮಾತಾಡ್ಸ್ಬೇಕೇನು ಯಾರಿಗೆ ಮಾತಾಡ್ಸ್ಬೇಕು ಜರ ಅಂದ್ರೆ ಜರ ಅಡಿಗೆ ರುಚಿಯಾ ಅಯ್ಯೋ ಹೇಳ್ತಾರ ಅವ್ರು ಅಡುಗೆ ರುಚಿಯಾಗಿ ನಾವು ಅಂಜಿ ಇದನ್ನು ಸದ್ಕೆ ಹೇಳಂಗಿಲ್ಲ ನಾವು ಇತ್ತಿಲ್ಲ ಈಗ ಪ್ರತಿನಿತ್ಯ ನಮ್ಮ ಕಾಸಗೋಡ್ರ ಮನೆಯಿಂದ ಅಡಿಗೆ ಬರ್ತದೆ ಪಾಪ ಅವ ದಿನ ಎಷ್ಟು ಚೆಂದ ಅಡಿಗೆ ಮಾಡಿ ನೀಡ್ತಾಳ ಏನರೀ ನಮಗೆ ರೂಮಿಗೆ ಅಂತ ಕಳಿಸಿ ಕೊಡ್ತಾರೆ ಚೆಂದ ಮಾಡಿರ್ತಾರೆ ಒಂದು ನಾವ್ರ ಹೆಸರು ಅಯ್ಯೋ ಅವರೇ ಮಾಡ ಅಂದ್ರೆ ಏನು ಮಾಡವ ನಮಗೆ ಏನು ಸುಮ್ಮನೆ ಅಂತೀರೇನು ನಮ್ಮ ಜೀವನನು ದೊಡ್ಡ ಐರಾಣ ಹೆಂಗಿದ್ರು ಒಂದು ಮಾತಂತಾವ ಯಾವ್ದೋ ಒಂದು ಮುದುಕ ಪಾಪ ಕುದುರೆ ಕುದು್ರಿಮ್ಯ ಕುಂದಿಸ್ಕೊಂಡು ಹೊಂಟಿತ್ತ ಇದ್ರಿಗೆ ಒಂದು ಇಬ್ಬರು ಬೆಟ್ಟೆ ಅದ್ರತ್ ಆ ಹುಡುಗಕ್ಕೆ ಬೈದ್ರತೈ ಸಣ್ಣ ಮಗ ತಿಳಂಗಿಲ್ಲ ಬುದ್ಧಿಗೆ ಬುದ್ದಿಗೆ ಇಟ್ಟಿದೆ ಪಾಪ ಮುದುಕ ನಡೆಸಲ್ಲ ನಡಲಿ ನಡೀಲಿಕ್ಕೆ ಹಚ್ಚಿ ನೀ ಮ್ಯಾಕ್ ಕೂತು ಹೊಂಟಿದ್ದ ಮಗನ ಅಂದ್ರ ಇದೂ ಬರೋಬಾರದಲ್ಲ ತಿಕೊಂಡು ಹುಡುಗಿ ಇಳಿದು ಅವ್ರ ಅಪ್ಪ ಕುಂದ್ರಸ್ತ ಕುಂದ್ರಸಿಮ್ಮ ಹೊಂಟ್ರತ್ತ ಇದ್ರಿ ಮತ್ತಿಬ್ಬರು ಬೆಟ್ಟೆ ಆದರು ಅಲ್ಲೋ ಕುಣಿಗೆ ಹೋಲಕ್ಕೆ ಬಂದಿದ್ದೆ ಬುದ್ಧಿಗೆ ಎಲ್ಲಿ ಇಟ್ಟಿದೆ ಅಲ್ಲ ಸಣ್ಣ ಹುಡುಗ ನಡಲಿಕ್ಕೆ ಹಚ್ಚಿ ಅಂದ್ರೆ ನೀತಿದೆ ಕುಣಿಗ್ ಹೋಲಕ್ಕೆ ಬಂದಿ ಅದಕ್ಕೆ ಬೈದು ಅಂದ ನೀ ಕೂತ್ರು ಹಿಂಗೆ ನಾ ಕೂತ್ರು ಹಿಂಗೆ ಅಂತರ್ ನಾವು ಇಬ್ರು ಕುಂದ್ರದ್ದು ಬೇಡ ನಡಿ ಅಂದ್ರೆ ಎಡ್ಡು ಕೂಡಿ ನಡ್ಕೋತ್ ಹೊಂಟೋತ್ ಹೋಗು ಒತ್ನೇ ಮತ್ತೆ ಇದ್ರಿಗೆ ಇಬ್ರು ಬೆಟ್ಟಾದ್ರು ಏ ಯಜಮಾನ ಕುದುರೆ ಅದಕ್ಕೆ ಇಟ್ಟಿದ್ದಿ ಅಂದರು ಕುಂದ್ರಲಾಕ್ರ ಅಂದ್ರೆ ಮತ್ತೆ ಏನು ಮಾಡಾಕತ್ತಿದ್ ಹುಚ್ಚುಕೊಟ್ಟಿ ಅಂತ ದೇವ್ನ ಎಂತ ಇಟ್ಕೊಂಡು ಎಡ್ಡು ಕೂಡಿ ನಡ್ಕೋತ್ ಹೊಂಟವ ಅದಕ್ಕೂ ಬೈದು ಕಡೆಗೆ ಇವ್ರು ಏನು ಮಾಡಿದ್ರು ಹಿಂಗಾದ್ರೂ ಬೈತರ್ತಮ್ಮ ನಾವಿಬ್ರು ಕೂಡ ಕುದುರೆ ಮೇಲೆ ಕೂತ್ ಹೋಗೋಣ ನಡೆಯತ್ತಿ ಕೊಂಡು ಇಬ್ಬರು ಕೂಡಿ ಕುದುರೆ ಮೇಲೆ ಕೂತ್ ಮುಂದೊಂದು ಇಬ್ಬರು ಬೆಟ್ಟಾದ್ರೆ ಬೆಟ್ಟೆ ಆದ ಕೂಡ ಏನಂತಾರೆ ಅಲ್ಲೋ ದೇವ್ ಎಂತವ್ರು ಕ್ವಾಣ್ಣಂತವ್ರು ಇಬ್ಬರು ಕೂತೀರಿ ಕುದುರೆ ನೋಡ್ತೀನಿ ಹೇಳಂಗ್ರ ಬುದ್ಧಿ ಗಾಡಿಗಳು ಅಂದ್ರೆ ಮತ್ತೆ ಹೆಂಗೆ ಮಾಡ್ಬೇಕು ಹೇಳ್ರಿ ಒಬ್ಬರು ಕೂತ್ರು ಹಿಂಗೆ ಅಂತಾರೆ ಏನು ರೀ ಇಬ್ಬರು ಕೂತ್ರು ಹಿಂಗೆ ಅಂತಾರೆ ಸಮಾಜ ಹೆಂಗದತ್ತಿಕ್ಕೊಂದ್ರೆ ಏನು ಏನ್ರಿ ಯಾವಾದನ್ನೂ ಕೊಡಂದ್ರೆ ಒಳ್ಳೇದು ಯಾವ್ದು ಕೆಟ್ಟದ ಯಾವ್ದು ಅರ್ಥ ಮಾಡ್ಕೊಳ್ಳೋಂಗಿಲ್ಲ ಸುಮ್ಮನೆ ಒಬ್ಬರ ಮೇಲಿಂದ ಅಪವಾದ ಕೊಡಬೇಕು ಕೊಂಡಂದ್ರೆ ಬಾಯಿಗೆ ಏನು ತಿಳಿತದಿಂದ ಮಾತಾಡಿ ಆ ಅವ್ರು ಮಾಡಿರ್ತಕ್ಕಂಥ ಮಾಡಿರ್ತಾರ ಇಲ್ಲೋ ಗೊತ್ತಿಲ್ಲ ಏನ್ರಿ ಅವ್ರು ತಪ್ಪು ಮಾಡಿರ್ತಾರೆ ಗೊತ್ತಿಲ್ಲ ಅವ್ರು ಮಾಡಿರ್ತಕ್ಕಂಥ ತಪ್ಪನ್ನು ಇವು ಮಾತಾಡಿ ಅದರ ಪಾಪ ಇವ್ರ್ ಕಟ್ಕೋತಾರಾಟೆ ಹೌದಲ್ರಿ ಇವ್ರು ಕಟ್ಕೊಳ್ತಾರ ಹೆಂಗಿದ್ರು ಮಾತು ಅಂತಾನೆ ಒಬ್ಬ ರಾಜ ಯುದ್ಧದೊಳಗೆ ಅಂದ ಗೆದ್ದಂದ ಬಂದಿದ್ದ ಊರಿಗೆ ಸುಮ್ಮನೆ ನಿಮ್ಗೆ ಕಲ್ಪನಾ ಕೊಡ್ತೀನಿ ನಮ್ಮ ಭಾರತ ದೇಶದೊಳಗೆ ಹೆಣ್ಣು ಹೆಂಗಿರ್ತಾಳತ್ತನ್ನೋದಕ್ಕೆ ನಿಮಗೆ ಹೇಳ್ತೀನಿ ನೀವು ಭಾಳ ದೂರ ಬೇಡ ರಾಜ ಆಮೇಲೆ ನಿಮಗೆ ಅಂದ ಹೇಳ್ತೀನಿ ಇಲ್ಲ ನಿಮ್ಮ ಗುಡ್ಡಾಪುರ ದಾನಮ್ಮ ಯಾಕ್ರಿ ನಿನ್ನೆ ಜಾತ್ರೆ ಐತಿಲ್ಲ ಚೆಟ್ಟಿ ಗುಡ್ಡಾಪುರ ದಾನಮ್ಮದ ಕೇಳಿರಿ ನೀವು ಯಾವಾಗಿಂದ ಗುಡ್ಡಾಬ್ರು ದಾನಮ್ಮ ಏನ್ರಿ ತನ್ನ ಉಮರಾಣಿ ಅನ್ನತಕ್ಕಂಥದನ್ನು ಬಿಟ್ಟು ಶರಣರನ್ನು ನೋಡಬೇಕು ಬಸವಣ್ಣನನ್ನು ನೋಡಬೇಕು ಪ್ರಭುದೇವರನ್ನು ಕಾಣಬೇಕು ಕಲ್ಯಾಣದೊಳಗಿರ್ತಕ್ಕಂಥ ಎಲ್ಲ ಶರಣರನ್ನು ನಾನು ನೋಡಬೇಕು ಅನ್ನುವಂಥ ಹಂಬಲದಿಂದ ನಾನು ಇಲ್ಲಿ ಒಳಗಿದ್ರೆ ನನ್ನ ತಂದೆ ತಾಯಿ ನನ್ನ ಮದುವೆ ಮಾಡ್ತಾರೆ ನನಗೆ ಮದುವೆ ಅನ್ನತಕ್ಕಂಥ ಬೇಕಾಗಿಲ್ಲ ನಾನು ಶರಣರನ್ನು ಕೂಡಬೇಕತ್ತಿಕೊಂಡು ಹದಿನೆಂಟು ವಯಸ್ಸಿನ ತರುಣಿ ದಾನಮ್ಮ ಉಮರಾಣಿಯಿಂದ ಸೊಲಾಪ್ರ ಮಾರ್ಗವಾಗಿ ಕಲ್ಯಾಣಕ್ಕೆ ನಡೆದಿದ್ಲು ಎಟ್ಟು ರೂಪೋತಿ ದಾನಮ್ಮ ಏನ್ರಿ ಎಷ್ಟು ಸುಂದರಿ ದಾನಮ್ಮ ಅಂದ ರೂಪತಿ ಆಗಿರ್ತಕ್ಕಂಥ ದಾನಮ್ಮ ತಲೆಮೆನ ತನ್ನ ಪೂಜೆದ ಗಂಟ ತಾನು ಓದ್ತಕ್ಕಂಥ ಪುಸ್ತಕಗಳ ಗಂಟ ತನ್ನ ತಲೆಮೆಗೆ ಇಟ್ಟುಕೊಂಡು ದಾರಿ ದಾರಿಡದಿಂದ ಅರಣ್ಯದೊಳಗಿಂದ ಬರ್ತಕ್ಕಂಥ ಪ್ರಸಂಗದೊಳಗೆ ಯಾವಾಗಂದ್ರೆ ನಾಲ್ಕು ಜನ ಕಾಮಕರು ದಾನಮ್ಮಗೆ ಬೆಟ್ಟಿ ಅಡಿವಾಗ ಅಡವ್ಯಾಗ ಕಾಡಿನೊಳಗಿಂದ ಬೆಟ್ಟಿ ಹಾಕ್ಕಾರ ಪಾಪ ತನ್ನ ಪಾಡಿಗೆ ಭಗವಂತನ ಧ್ಯಾನ ಮಾಡ್ತಾ ಏನ್ರಿ ಸೋಮೇಶ್ವರನ ಧ್ಯಾನ ಮಾಡ್ತಾ ಮಾಡ್ತಾ ತಾಯಿ ತಾನಂದ ತನ್ನ ಪಾಡಿಗೆ ತಾನಂದ ಕಲ್ಯಾಣಕ್ಕೆ ನಡೆದಾಳೆ ದಟ್ಟವಾಗಿರ್ತಕ್ಕಂಥ ಕಾಡ ಸುತ್ತಮುತ್ತ ಊರಿಲ್ಲ ಎಲ್ಲಿನೂ ಕೂಡ ಮನೆಗಳಿಲ್ಲ ಯಾವ ಜನರು ವಾಸರು ಕೂಡ ಅಲ್ಲಿಲ್ಲ ಆದ್ರ ಅಂತ ಜಾಗದ ಒಳಗೆ ಅಂದ ನಾಲ್ಕು ಜನ ತರುಣರು ಸಣ್ಣ ಸಣ್ಣ ಅಂದ ಎದುರಿಗೆ ಬಿಟ್ಟು ನೋಡ್ತಾರವ್ರದ ಅನಮ್ಮನ್ನು ಆ ಕಡೆ ಈ ಕಡೆ ನೋಡಿದ್ರು ಈಕಿನ ಜೊತೆ ಯಾರು ಇಲ್ಲ ಒಂಟಿಯಾಗಿ ಅಂದ ಒಂಟಿ ಯಾವಾಗೆಂದ ಒಂಟಿ ಆಗ್ಯ ಕತ್ತಿದ್ಲು ಹಿಂಗೆ ಒಂಟಿ ಆಗಿಂದ ಹೋಗುವಂಥ ಪ್ರಸಂಗದ ಬಳಗ ಅವ್ರ ಎದುರಿಗೆ ಬಂದು ದಾನಮ್ಮಗ ಮಾತಾಡ್ತಾರ ಏನ್ರಿ ಮಾತಾಡ್ತಾರ ಏನು ಮಾತಾಡ್ತಾರ ಇವಳಿಗೆ ಮಾತಾಡ್ಸಂಗಿಲ್ಲ ಅವಳು ಅಂದ ಚಂದ ವರ್ಣನ ಮಾಡಕತ ಏ ಎಟ್ಟು ಸುಂದರದಳು ಇಂಥ ದೊಡ್ಡದಾಗಿರ್ತಕ್ಕಂಥ ಕಾಡ ಇವಳು ಒಳಗಿಂದ ಯಾರು ಇಲ್ಲ ಒಂಟಿ ಅದಾಳೆ ಅವಳ ರೂಪ ನೋಡು ಅವಳ ತುಟಿ ನೋಡು ಅವಳ ಕಣ್ಣು ನೋಡು ಏನ್ರಿ ಹಿಂಗೆಲ್ಲ ವರ್ಣನ ಮಾಡ್ತಾವಿಲ್ಲ ಏನ್ರಿ ಒಂದು ಸವನ ವರ್ಣನ ಮಾಡಕತ್ತಾರ ಹತ್ತಾರ ಯಾವಾಗ ನಾಲ್ಕು ಜನ ಕೂಡ್ಕೊಂಡು ಏನ್ ತೀರ್ಮಾನ ಮಾಡ್ತಾರ ಇಂಥ ದಟ್ಟ ಅಡವಿಯೊಳಗ ಇಟ್ಟು ರೂಪದ್ಯ ಆಗಿರ್ತಕ್ಕಂಥ ಹೆಣ್ಣ ಒಂಟಿ ಸಿಕ್ಕರೆ ಈಗಿನ ಬಿಟ್ರ ನಾವು ಗಂಡಸ್ರಲ್ಲ ಅಂದ್ರು ಇಟ್ಟು ರೂಪದ್ಯ ಆಗಿರ್ತಕ್ಕಂಥ ಹೆಣ್ಣು ಎಲ್ಲಿ ಸಿಗ್ಬೇಕು ಅದು ಇಂಥ ಕಾಡಿನೊಳಗ ಅವಳು ಒಳಗೆ ಅಂದ್ರೆ ಯಾರು ಇಲ್ಲ ಒಂಟಿಯಾಗಿಂದ ಹೋಗ್ತಕ್ಕಂಥ ದಾನಮನ ನೋಡಿ ಇವಳನ್ನ ಬಿಡಬಾರ್ದು ಏನಾದ್ರೂ ಮಾಡಿಂದ ಅವಳನ್ನು ಮುಟ್ಲೇಬೇಕತ್ತಿಕೊಂಡ ತೀರ್ಮಾನ ತಗೊಂಡು ಯಾವಾಗಿಂದ ದಾನಮನ ಎದುರಿಗಿಂತ ಬಂದ ಇನ್ನೇನು ದಾನಮ್ಮಗಿಂದ ಕೈ ಹಿಡಿಬೇಕು ಇನ್ನು ಮುಟ್ಟಬೇಕು ಮುಟ್ಟಬೇಕತ್ತೋ ಅನ್ನೋದ್ರೊಳಗ ಎಂಬತ್ತು ವರ್ಷದ ಮುದುಕಿಯಾಗಿ ನಿಂತಿರ್ತಾಳ ದಾನಮ್ಮ ಏನ್ರಿ ಎಂಬತ್ತು ವರ್ಷದ ಮುದುಕಿಯಾಗಿ ನಿಂದಿರ್ತಾಳ ಕೈಯಾಗ ಬಡಗಿ ತೆಲಿಗೆ ಊದಲು ಏನ್ರಿ ಬಾಯಿ ಒಳಗಂದ ಹಲ್ಲಿಲ್ಲ ಮೈ ಚರ್ಮ ಎಲ್ಲ ಸುಕ್ಕು ಕಟ್ಟದೆ ಬೆನ್ನು ಬಾಗ್ಯದೇ ತಲೆ ತಲೆಮೆಗಿಂದ ತನ್ನ ಪೂಜಾದ ಗಂಟಿ ಇಟ್ಕೊಂಡು ಒಂದು ಸವನ ದಾನಮ್ಮ ನಡಗಲಕ್ಕೆ ಚಲೋ ಮಾಡ್ತಾ ಎಟ್ಟು ವರ್ಷ ಹದಿನೆಂಟು ವಯಸ್ಸಿನ ತರುಣಿ ಹೋಗಿ ಏನರೀ ಎಂಬತ್ತು ತೊಂಬತ್ತು ವರ್ಷದ ಮುದುಕಿಯಾಗಿ ಬದುಕನ್ನು ಕಳೀತಾಳ ಯಾವಾಗಿಂದ ಆ ಕಾಮುಗ್ರಿಂದ ಬೆಟ್ಟ ಆದರೂ ನೋಡ್ತಾರೋ ಅವ್ರಿಗೆ ಮುದುಕಿಯಾಗಿದ್ದೀನಿ ಎಪ್ಪೋ ಇದು ಹೆಣ್ಣಲ್ಲ ಯಾವುದೋ ಒಂದು ಮಾಯಮಿ ಆದ ತಿಂಡ್ ಹಂಚಿ ಹೆದರಿ ಎಂದ ಅವಾಗಿನಿಂದ ದಾನಮ್ಮ ಬೆಳಗಿನ ಜಾವದೊಳಗಿಂದ ಬಾಲ್ಯ ಮಧ್ಯಾಹ್ನದೊಳಗಿಂದ ಯೌವ್ವನ ಸಾಯಂಕಾಲ ಆಯಿತು ಒತ್ತಿಕ್ಕೊಂಡಂದ್ರೆ ಮುಪ್ಪಾನ ಮುದುಕಿಯಾಗಿ ಗುಡಿಯಾಗಿಂದ ಕೋತಿರ್ ಏನ್ರಿ ಇದು ನಮ್ಮ ಭಾರತೀಯ ಸಂಸ್ಕೃತಿ ಇದು ನಮ್ಮ ಭಾರತೀಯ ಸಂಸ್ಕೃತಿ ಒಂದು ವೇಳೆ ಅವತ್ತಿನ ದಿನಮಾನದೊಳಗಿಂದ ಮನಸ್ಸು ಮಾಡಿ ಇಂಥ ಅಡವಿ ಒಳಗಿಂದ ಯಾರು ಕೇಳತ್ತಾರೆ ತೊಳದ ದಾನಮ್ಮ ಒಂದು ಒಂದು ಕೂದಳ್ಳ ತಪ್ಪದ್ರೆ ಇವತ್ತಿನ ತನಕ ಹೆಸರು ಉಳಿತಿತ್ತೇನು ಸಾವಿರ ವರ್ಷ ಐತೆ ಕೆ ಲಿಂಗದಾಗ್ ಇವತ್ತಿನ ತನೇ ಹೆಸರು ಉಳಿತತ್ತೇನ್ರಿ ಉಳಿತಿದ್ದಿಲ್ಲ ಇದನ್ನೆಲ್ಲ ಯಾಕೆ ಹೇಳಕತ್ತಿನ ಎತ್ತಿಕೊಂಡ ಕೇಳಿದ್ರೆ ನಾವು ಸುಮ್ಮನೆ ಅಂದ್ರೆ ನಮ್ಮ ಭಾರತ ದೇಶದ ಹೆಣ್ಣು ಮಕ್ಕಳನ್ನು ನಾವು ಯಾಕೆ ಎತ್ತರ ಮಟ್ಟಕ್ಕೆ ಇಟ್ಟಿವೆತ್ತಿಕ್ಕೊಂಡಂದ್ರೆ ಇಲ್ಲಿ ರಾಜನ ಮೆರವಣಿಗೆ ನಡೆದದೆ ಎಲ್ಲ ಜನ ಇಡೀ ನಾಡಿನ ಜನ ಎಲ್ಲ ಏನ್ರಿ ರಾಜನ ಮೆರವಣಿಗೆ ನೋಡಕೆಂದ ಬಂದಾರೆ ಯಾರು ಊದವ್ರ ಅದಾರೆ ಬಾರ್ಸವ್ರ ಅದಾರೆ ಏನ್ರಿ ಒಂದ್ ಎಲ್ಲ ಇಡೀ ಊರಿನ ಜನ ರಾಜ ಗೆದ್ದು ಬಂದನೆ ರಾಜ ಗೆದ್ದು ಬಂದನ ತಕ್ಕೊಂಡಂದು ಎಲ್ಲ ಜನ ನೆರದ ಎಲ್ಲ ಊದೋರದಾರ್ ಬಾರ್ಸವ್ರದಾರ ಜಯ ಹೊಡ್ಲಿಕ್ಕತ್ತಾರ ಹಿಂಗೆಲ್ಲ ಮಾಡ್ತಾ ಮಾಡ್ತಾ ಇರ್ತಕ್ಕಂಥ ಪ್ರಸಂಗದೊಳಗ ಏನ್ರಿ ಎಲ್ಲ ಊರಾಗಿ ಹೆಣ್ಣು ಮಕ್ಕಳು ಏನ್ ಮಾಡ್ಯಾರ ತಕೊಂಡ ಕೇಳಿದ್ರೆ ಎಲ್ಲರೂ ತಮ್ಮ ತಮ್ಮ ಮನೆ ಕಟ್ಟಿ ಮೇಲೆಕೊಂಡು ರಾಜನ್ ಮೆರವಣಿಗೆ ನೋಡಕೈತೆ ಈಗ ನಾಳೆ ಅಂದ್ರೆ ಶಾಂತೇಶನ್ ಮೆರವಣಿಗೆ ನಡೀತದ ಎಲ್ಲರೂ ಮೆರವಣಿಗೆ ಬರ್ತಾರಂದ್ರೆ ನೀವು ಕೆಲವು ಸೂಕ್ಷ್ಮಿತವ್ರು ಇರ್ತಾರಲ್ಲ ಬಾಗಲೇ ಇಟ್ಟು ಹೀಗೆ ಇಲ್ಲ ಇರ್ತಾರಿಲ್ಲ ಅವನ ಎಲ್ಲಿ ಬರಲ್ಲ ಅವನು ಪ್ರಾಣಕ್ಕೆ ಬರಲ್ಲ ಮೆರವಣಿಗೆ ಬರಲ್ಲ ಶಾಂತೇಶ್ನ ಗುಣ ಐ ಅಯ್ಯ್ ಶಾಂತೇಶ್ವನ ಗುಣ ಏನು ದೊಡ್ಡ ಶರಣ ಬರೋವಕೇನು ಬಿಡಿಸ್ತಾವ ನೋಡ್ರಿ ಇವು ಕಟ್ಟಿಮ್ಯಾ ಕೂತು ಆ ಹೌದಲ್ರಿ ಪಾಪ ಇಲ್ಲಿ ಎಲ್ಲ ಹೆಣ್ಮಕ್ಳೆಲ್ಲ ಏನು ಮಾಡ್ಯಾರ ನಿಮ್ಮ ನೋಡಿ ನೋಡಕ ಒಳ್ಳೆ ಕಿಮ್ಮತ್ತಿನ ಸೀರೆಗಳನ್ನ ಅವತ್ತಿನ ದಿನ ಮಾಂದೊಳಗ ಏನ್ರಿ ಕಿಮ್ಮತ್ತಿನ ಸೀರೆನೇ ಇದು ಈಗೇನು ಬಂದಾವ ಇವು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಸೀರೆ ಅವ ಎಲ್ಲರೂ ಕೂಡ ರೇಷ್ಮೆ ಮಡಿಗಳನ್ನ ರೇಷ್ಮೆ ಸೀರೆಗಳನ್ನ ಹಿಂಗೆಲ್ಲ ಮುಟ್ಕೊಂಡು ಏನು ಮನೆಯಾಗಂದ ಅವತ್ತಿನ ದಿನಮಾನದೊಳಗೆ ಬಂಗಾರ ಸಾಕಷ್ಟು ಬಂಗಾರ ಕೊಳ ತುಂಬ ಬಂಗಾರ ಹಾಕ್ಕೊಂಡು ರಾಜನ ಆ ಮನೆ ಕಟ್ಟಿಗಳ ಮೇಲೆ ನಿಂತು ರಾಜನ ಮೆರವಣಿಗೆ ನೋಡಕತ್ತಾರ ರಾಜ ಆನೆ ಅಂಬಾರಿ ಅಂಬಾರಿ ಒಳಗೆ ಅಂದ್ರೆ ರಾಜ ಕುಂತಾನೆ ಎಲ್ಲ ಕಡೆಯೂ ಕೂಡ ನೋಡ್ಕೊತಂದ ರಾಜನ ಮೆರವಣಿಗೆ ನೋಡಿ ಖುಷಿ ಪಡ್ತಾ ಖುಷಿ ಪಡ್ತಾ ಜನ ಎಲ್ಲ ನಿಂತಿತ್ತು ಇವ್ರು ಏನು ಶ್ರೀಮಂತ ಹೆಣ್ಣು ಮಕ್ಕಳೇ ಆ ಶ್ರೀಮಂತ ಹೆಣ್ಣು ಮಕ್ಕಳ ಮಧ್ಯದೊಳಗೆ ಒಬ್ಬ ಕಡೂ ಬಡತನದ ಹೆಣ್ಣು ಮಗಳಿದ್ಲು ಭಾರಿ ಬಡತನ ಬಡತನ ಎಟ್ರು ಮಟ್ಟಿಗೆ ಬಡತನ ತಕೊಂಡ ಕೇಳಿದ್ರೆ ಮಲ್ಲಮ್ಮನಿಗೆ ಎಲ್ಲ ಸಂಪತ್ತಿದ್ದು ಮಲ್ಲಮ್ಮ ಕಷ್ಟ ಕೊಡಕ್ಕೆ ಹೆಂಗೆ ಇಟ್ಟಾರಲ್ಲ ಆ ಮನ್ಯಾಗ ಆಕಿನ ಬಡತನೇ ಅಟ್ಟಿತ್ತು ಹರಿದು ಸೀರಿ ತಲೆಗೆ ತೊಳಕೆಂದು ಎಣ್ಣಿಲ್ಲ ಏನೂ ಇಲ್ಲ ಗಂಡ ಕಟ್ಟಿದ್ದು ಒಂದು ತಾಳಿ ಬಿಟ್ರೆ ಆಕಿನ ಬಳಿ ಬೇರೆ ಯಾವ ಆಭರಣಗಳು ಕೊಡೋದು ಇದ್ದಿದ್ದಿಲ್ಲ ಸಣ್ಣದೊಂದು ಗುಡ್ಸನ ಹಾಕೊಂಡು ಬದುಕಳಿತಕ್ಕಂಥವ್ರು ಅತಿ ಬಡತನ ಅಂದ್ರೆ ಅತಿ ಬಡತನ ಆ ಪಾಪ ಹೆಣ್ಣು ಮಗಳು ಏನು ಮಾಡ್ಯಾಳ ಅದು ಏನು ಶ್ರೀಮಂತ ಹೆಣ್ಮಕ್ಳೆಲ್ಲ ಸಾಲಕ್ಕೆ ನಿಂತು ಮೆರವಣಿಗೆ ನೋಡಕತ್ತಿದ್ರಲ್ಲ ಆ ಶ್ರೀಮಂತ ಮಗಳು ಮಗ್ಗಲ್ ನಿಂತು ಇಕಿ ಮೆರವಣಿಗೆ ನೋಡಕ್ಕತ್ತಾಳ ಬಡವ ಹೆಣ್ಮಗಳು ನೋಡಕ್ಕೇನು ಶ್ರೀಮಂತರೇನು ಬಡವರೇನು ರೀ ಈಗ ಇಲ್ಲಿ ಪುರಾಣ ಕೇಳೋಕೆಂದ ಬಂದಿರಿ ಇದ್ರೆ ಯಾರು ಶ್ರೀಮಂತರು ಯಾರು ಬಡವರು ಇದೀರಿ ಎಲ್ಲರಿಗೂ ಭಗವಂತ ಅಂದ ಕೇಳಕ್ಕೆ ಕಿವಿ ಕೊಟ್ಟಾನ ಶ್ರೀಮಂತರಿಗೆ ಉಲ್ಟಾ ಕೊಟ್ಟಂಗೆ ಏನು ರೀ ಹೌದಿಲ್ಲ ಪರಮಾತ್ಮ ನಿನಗೆ ಕೇಳಿಸ್ಬೇಕು ಬಡವರಿಗೂ ಆಟಕ್ಕೆ ಕೇಳಿಸ್ತಾನೆ ಹೌದಿಲ್ಲ ಕಣ್ಣುಗಳು ಕೊಟ್ಟಾನ ಏ ಬಡವರಿಗೆ ಅಂದ್ರೆ ಕಮ್ಮಿ ಕಾಣ್ತವ್ರಿ ಶ್ರೀಮಂತರಿಗೆ ಅಟ್ಟಿ ಹೆಚ್ಚು ಕಾಣ್ತಾವನತ್ತಂದ್ರೆ ಹೆಚ್ಚಿಗೆ ಶ್ರೀಮಂತರಿಗೆ ಕಣ್ಣು ಕಾಣಲ್ಲ ಅವು ಬರೀ ರೊಕ್ಕ ಹೀಗೆ ನೋಡಿ 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 ಕಣ್ಣು ಹೋಗಿರ್ತಾವ ರೊಕ್ಕ ಎಣಿಸಿ ಎಣಿಸಿ ಅದಕ್ಕೆ ಈಗ ಕ್ಯಾರಿಕ್ಯುಲೇಟರ್ ಇಲ್ಲಾರೆ ಅಂದ್ರೆ ರೊಕ್ಕ ಎಣಸು ಮಷಿನ್ ಬಂದಾವೆ ಯಾಕಂದ್ರೆ ಕಣ್ಣೇ ಕಾಣಲ್ಲ ಹೀ ನೋಡಿದ್ರೆ ಐದ್ನೂರು ರೂಪಾಯಿ ನೋಟ್ನು ಶಂಬರ್ ರೂಪಾಯಿ ನೋಟಿದ್ದಂಗೆ ಅದ್ರಿಗೆ ಕಣ್ಣು ಕಾಣಂಗಿಲ್ಲ ಭಗವಂತ ಎಲ್ಲರಿಗಿನ ಕೂಡ ಸಮಾನವಾಗಿನ ಕೊಟ್ಟಾನ ಏನ್ರಿ ಈ ದೇಹ ಅಂತಕ್ಕಂಥ ಏನು ಕೊಟ್ಟಾನಲ್ಲ ಎಲ್ಲರಿಗಿನ ಕೂಡ ಸಮಾನವಾಗಿಯೇನೆ ಕೊಟ್ಟಾನೆ ಆದ್ರೆ ಅವ್ರವರು ಹಿಂದಿನ ಜನ್ಮದ ಪ್ರಾರಬ್ಧದ ಕರ್ಮಕ್ಕನುಗುಣವಾಗಿ ನಿನಗೆ ಶ್ರೀಮಂತಿಗೆ ಕೊಟ್ಟಾನ ಅವರಿಗೆ ಬಡತನ ಕೊಟ್ಟಾನ ಪಾಪ ಕಡು ಬಡ್ತಾನ್ರಿ ಕೂದಲಾಗಿದ್ರಿ ಎತ್ತ ಬೇಕತ್ತಾಗಿಂದ ಇದು ಮಾಡ್ಯಾಳ ತಲೆಗೆ ಚುಳಕೆಂದ್ರೆ ಎಣ್ಣೆ ಇಲ್ಲ ಹಣಿ ಮೇಲೆಂದು ಆಗಲಿ ಕುಂಕುಮ ಅದು ಕರಿಮಣಿ ತಾಳೆ ಅಟ್ಟೆ ಅದನ್ನು ಬಿಟ್ಟಂದ ಈಕ್ಕಿನ ಹತ್ರ ಏನೂ ಇಲ್ಲ ಸೀರೆ ಎಲ್ಲ ಕಡೆಯಿಂದ ಕೊಡೋದು ಹರಿದು ಹೋಗ್ಯದ ಅಂತ ಹರಿದು ಹೋಗಿರ್ತಕ್ಕಂಥ ಸೀರೆ ಉಟ್ಕೊಂಡು ಶ್ರೀಮಂತ ಮಗಳ ಮಗ್ಗಲ್ ನಿತ್ಕೊಂಡು ಮೆರವಣಿಗೆ ನೋಡಕತ್ತಾಳ ಈ ಶ್ರೀಮಂತರಿಗೆ ಬಿತ್ತು ಬೆಂಕಿ ಏನ್ರಿ ಶ್ರೀಮಂತ ಹೆಣ್ಮಕ್ಳಿಗೆ ಬಿತ್ತು ಬೆಂಕಿ ನೋಡ್ರಿ ನೀವು ಅಂದ್ರೆ ಸೇರಂಗಿಲ್ಲ ಇಲ್ಲೇ ಅಪ್ಪಿ ತಪ್ಪಿ ಪುರಾಣದಾಗ ಯಾರ ಬಡವ್ರು ಅಂದ್ರೆ ಜರ ಮಳಕಲ್ಲ ಐತೆ ಕಾಣಕಡೆ ಯಾಕೆ ತಗೀ ನಮ್ಮ ಸೀರೆ ಮಾಸ್ತವ ನೋಡ ಇಲ್ಲ ಯಾವಕ್ಕೇನ ಅತ್ತಿ ಕರ್ಕೊಂಡು ಪುರಾಣಕ್ಕೆ ಬರ್ತಿದ್ಲು ಹಂಗೆ ಸಂಗಟ ಕುರ್ಚಿ ಸಂಗಟ ಅಂದ ಕುರ್ಚಿ ಬರಕಿ ಆಕಿ ಅದು ಮುದುಕಿ ಸುಮ್ ಕುತ್ತಲೆ ಕುಂದಿರ್ತಿದ್ದಿಲ್ಲ ಅದನ್ನ ಕೆಟ್ಟು ಕೋಡಕ್ಕೆ ಮುದುಕಿ ಅದು ಸುಮ್ಮನೆ ತಿರುಗಾಡ್ತಿತ್ತು ಅಕ್ಕಿ ಎಲ್ಲಿ ಕುಂದಿರ್ತಾಳೆ ಅಲ್ಲಿ ಹೋಗೋಣ ಕುರ್ಚಿ ಹಾಕಿ ನಾನು ಯಾಕೆ ಇವತ್ತಿನ ದಿನ ಮಾಂದಾಗ ಅತ್ತಿನ ಪ್ರೀತಿ ಇಟ್ಟು ಪ್ರೀತಿ ಮಾಡ್ತಿತ್ತು ಅಂದ್ರೆ ನಿನ್ನ ನೋಡಿದ್ರೆ ನನ್ನ ಕೈ ಮುಗ್ಯಂಗೆ ಆಗೈತಿ ಅಪ್ಪ ಅಯ್ಯೋ ಯಪ್ಪ ನನಗೆ ಕೈ ಮುಗಿತೆ ಯಪ್ಪ ಅಲ್ಲೆ ಓ ಮತ್ತೆ ಎಲ್ಲೆಲ್ಲಿ ಕುಂದ್ರ ಇಲ್ಲಿ ಕುರ್ಚಿ ಹಾಕ್ತಿದ್ವಿ ಅದು ಅಕ್ಕಿ ಕುರ್ಚಿ ಅಲ್ಲೇ ಅಪ್ಪ ಅಕ್ಕಿ ನಾನು ಸೀರೆ ಉಟ್ಟ ಏನ್ರಿ ಅದು ಅತ್ತಿ ನಾನು ಸೀರೆ ಉಟ್ಕೊಂಡು ಪುರಾಣಕ್ಕೆ ಬಂದದ ಇದು ಎಲ್ಲರೂ ಕೂತು ಹೊಲಸು ಮಾಡ್ಕೊತಂದ ನಾ ಏನು ಮಾಡಲಿ ಕೇಳ್ರಿ ಕತಿ ಸೀರೆ ಮ್ಯಾಗಲಿ ಯಾಕೆ ಅತ್ತಿ ಮ್ಯಾಗಿಲ್ಲ ಏನ್ರಿ ಇಂಥ ಜಗತ್ತಿನಾಗ ಅಂದ ದೊಡ್ಡ ಶ್ರೀಮಂತ ಹೆಣ್ಣು ಮಕ್ಕಳು ಮಗುನ ನಿತ್ಕೊಂಡ ಮೆರವಣಿಗೆ ನೋಡಕತ್ತಾಳೆ ಹೆಣ್ಣು ಮಗಳು ಈ ಶ್ರೀಮಂತ ಮಕ್ಕಳಿಗೆ ಸಿಟ್ಟು ಬಂದು ಯಾವಾಗಿಂದ ಯಾಕೆ ಸಿಟ್ಟು ಬತ್ತು ಎತ್ತುಕೊಂಡ್ರೆ ಆ ಹೆಣ್ಮಗಳಿಗೂ ಬೈಲಕ್ಕ ಇವರು ಶ್ರೀಮಂತ ಹೆಣ್ಣು ಮಕ್ಕಳು ಏನಂತ ಬೈತಾರೆ ಅಲ್ಲ ಬುದ್ಧಿಗಿದ್ದು ಎಲ್ಲಿ ಇಟ್ಟಿದ್ ನೀನು ಯಾರು ನಾವು ಹುಟ್ಟಿರ್ತಕ್ಕಂಥ ಸೀರೆನು ನಾವು ಹಾಕೊಂಡಿರ್ತಕ್ಕಂಥ ಆಭರಣ ಏನು ನಮ್ಮಂತ ಶ್ರೀಮಂತ ಹೆಣ್ಣು ಮಕ್ಕಳು ಮಕ್ಕಳು ಬಂದು ನಿತ್ಕೊಂಡು ಮೆರವಣಿಗೆ ನೋಡಕ್ಕತ್ತಿದೆ ಕಡೆ ದೂರ ಸರಿ ಒಂದು ಒಂದ್ ಏಟಂದು ಹೊಡೆದ್ರು ಹೆಂಗಾಗ್ಲಿಕ್ಕೆಲ್ರಿ ಬಡವ ಹೆಣ್ಮಗಳಿಗೆ ಬೈಯದು ಅಟ್ಟಿ ಅಲ್ಲ ಒಂದೇ ಹೊಡಿತಾರೆ ಬಡೀತಾರೆ ನಾವ್ಯಾರು ನಮ್ಮ ಶ್ರೀಮಂತಿಕೇನು ನಾವು ಹುಟ್ಟಿರ್ತಕ್ಕಂಥ ಸೀರೆ ಏನು ನಾವು ಹಾಕೊಂಡಿರ್ತಕ್ಕಂಥ ಆಭರಣಗಳೇನು ನಮ್ಮಂತ ಶ್ರೀಮಂತ ಹೆಣ್ಮಕ್ಕಳ ಮಕ್ಕಳು ಬಂದು ನಿಂತ್ಕೊಂಡು ನೀ ಮೆರವಣಿಗೆ ನೋಡ್ತಿದೆ ಕ್ವಾಡ್ಗ ಸರಿಯಾಗಿ ಕಡೆ ದೂರ ತಗೊಂಡು ಬೈದು ಬಿಟ್ರು ಯಾವಾಗೆಂದ ಹಿಂಗೆ ಬೈದು ಕೂಡಲೇನ ಪಾಪ ಒಂದು ಸೌನೆಂದ ದುಃಖ ಮಾಡಕೊ ಅಂತ ಹೇಳಕು ಅಂತ ಬಂದೆಂದ ದೂರ ಏನ್ರಿ ಒಂದು ಗಿಡ ಆ ಗಿಡದ ಕೆಳಗೆ ನಿಂತ್ಕೊಂಡು ಒಂದು ಕಡೆಗೆ ಹತ್ತಾಳ ಇನ್ನೊಂದು ಅಂದ ರಾಜನ ಮೆರವಣಿಗೆ ನೋಡಕೈತ್ತೇಳ್ ಒಂದು ಕಡೆಗಿಂದ ಕಣ್ಣೀರು ಹಾಕ್ತಾಳೆ ಇನ್ನೊಂದು ಕಡೆಗೆಂದ ಏನ್ರಿ ರಾಜನ ಮೆರವಣಿಗೆ ನೋಡಕತ್ತಾಳೆ ಪರಮಾತ್ಮ ಇಟ್ಟು ನನಗೆ ಬಡತನ ಕೊಟ್ಟೇದಿ ಆಕೆ ಅವರು ಅಂದ ಬೈದಿದ ಸಲುವಾಗಿ ಅಂದ ಕಣ್ಣೀರು ಹಾಕ್ಲಕತ್ತಿಲ್ಲ ಆಕೆ ದೇವರಲ್ಲಿಂದ ಬೇಡ್ಕೊಳಕತ್ತಾಳೆ ಪರಮಾತ್ಮ ಯಾಕೆ ಅಂದ್ರೆ ನನಗೆ ಬಡತನ ಕೊಟ್ಟೇ ಒಂದು ಸೀರೆ ತೆಗೆದಿಂದ ಇನ್ನೊಂದು ಸೀರೆ ಅದು ನನಗೆ ಕೊಡ್ಬೇಕೇನಿಲ್ಲಪ್ಪ ನಾ ಏನು ತಪ್ಪು ಮಾಡೀನಿ ನಾ ಏನ್ ತಪ್ಪು ಮಾಡೀನಿ ಒಂದು ಅಂದ್ರೆ ಹೆಣ್ಣಿನ ಕುಡಿದಾಗ ಕೊಡುವಂಥ ತಾಕತ್ತು ನಿನ್ನಲ್ಲಿಲ್ಲ ಒಂದು ಉಟ್ಕೊಳ್ಳೋಕೆ ಒಂದು ಸೀರೆ ಆದ್ರೂ ಕೂಡ ಕೊಡಟ್ಟೆ ಅಂದ್ರೆ ನಿನ್ನ ಹತ್ರ ಇಲ್ಲ ಯಾಕೆ ನಾನು ಏನು ಅಪರಾಧ ಮಾಡಿರಿ ನಾನು ಏನು ತಪ್ಪು ಮಾಡಿ ಅಂತ ಕೊಡದ ಪಾಪ ಕಣ್ಣೀರು ಹಾಕುವಂತ ಅವರು ಬೈದಿದ್ದಕ್ಕೆ ಆಗಂಗಿಲ್ಲ ಯಾಕಂದ್ರೆ ಅವ್ರ ಮಗ್ಗಲು ಹೋಗಿ ನಿಂತಿದ್ದೆ ನನ್ನ ಅಪರಾಧ ಸರಿ ಅನ್ನುವಂಥ ಜಾಗದಾಗ ನಿಂದಿರಬಾರ್ದು ಏಳು ಅನ್ನುವಂಥ ಜಾಗದಾಗೆಂದ ಕುಂದಿರಬಾರ್ದು ಗಪ್ಪಾರನ ಅನ್ನುತ್ತ ನಾನು ಕೂಡ ಮಾತಾಡಬಾರ್ದು ಹೌದಲ್ರಿ ಪಾಪ ಆ ಹೆಣ್ಣು ಮಗಳಂತಳ ನಾ ಹೋಗಿ ಆ ಶ್ರೀಮಂತ ಹೆಣ್ಣು ಮಕ್ಕಳ ಮಗ್ಲು ನಿಂತಿದ್ದೆ ನನ್ನ ದೊಡ್ಡ ಅಪರಾಧ ತಪ್ಪು ತಪ್ಪದ ಅಂತ ಕಣ ಅಂತ ತಪ್ಪದತ್ತಿಕೊಂಡೊಂದು ತನ್ನ ತನ್ನ ಪಾಡಿಗೆಂದತ್ತ ಇದು ಮಾನಿಟ್ರದ ಹೋಯ್ತು ನೋಡು ಮಾನಿಟ್ರ್ ಸೌಂಡ್ ಹೋಯ್ತು ನೋಡು ಏನ್ರಿ ಇದು ನಂದೇ ನಂದೆ ಅಪರಾಧದತ್ತಿ ಕೊಣಂದು ಪಾಪ ಬಂದು ದೂರ ನಿಂತ್ಕೊಂಡು ಕಣ್ಣೀರು ಹಾಕುವಂತ ರಾಜನಿ ಮೆರವಣಿಗೆ ಅಂತ ನಿಂತಾಳ ಯಾವಾಗಿಂದ ರಾಜನ ಮೆರವಣಿಗೆ ನೋಡಕ ಹತ್ತಾಳ ಏನ್ರಿ ಯಾವಾಗಿಂದ ರಾಜನ ಮೆರವಣಿಗೆ ಕೊಡ್ರಿ ಯಾಕಂದ್ರೆ ಚಂದದ ಕೇಳ್ರಿ ನೀವು ಏನು ಮಾತಾಡಿದ್ರಿ ಅಂದ್ರೆ ನಿಮ್ಗೆ ಏನು ತಿಳಿಯಲ್ಲ ಬಂದ್ರಿ ಹ್ಮ್ ಏನ್ರಿ

ಏನ್ರಿ ಸಾವಿರಾರು ಜನ ಹೆಣ್ಮಕ್ಳು ನಿಂತುಕೊಂಡು ರಾಜನ ಮೆರವಣಿಗೆ ನೋಡಕತ್ತಾರೆ ಹಿಂಗೆ ಮೆರವಣಿಗೆ ನೋಡುವಂತ ಪ್ರಸಂಗದ ಒಳಗ ರಾಜ ಮ್ಯಾಲ ಕುಂತಿದ್ನಲ್ಲ ಆನಿ ಮ್ಯಾಲ ರಾಜನ ದೃಷ್ಟಿ ಎಲ್ಲಿಗೆ ಹೋಗ್ಯದ ತುಂಬ ಕೇಳಿದ್ರ ಆ ಗಿಡದ ಕೆಳಗೆ ಹೆಣ್ಮಗಳು ನಿಂತಿದ್ಲಲ್ಲ ಆ ಹೆಣ್ಮಗಳ ಕೆಳೆಯಿಂದ ರಾಜನ ದೃಷ್ಟಿ ಹೋಗ್ಯದ ರಾಜನ ಬರೀ ದೃಷ್ಟಿ ವಾದ್ರೆ ತಪ್ಪಿದ್ದಿಲ್ಲ ರಾಜನ ಬರೀ ದೃಷ್ಟಿ ಹೋಗಿದ್ರೆ ಅಪರಾಧ ಇದ್ದಿದ್ದಿಲ್ಲ ಆ ದೃಷ್ಟಿ ಜೊತೆ ಒಳಗ ಆ ಹೆಣ್ಣು ಮಗಳ ಮ್ಯಾಲ ಮನಸ್ಸು ಹೋಗಿಬಿಟ್ಟದ ರಾಜ ರಾಜನ ಮನಸ್ಸು ಹೋಗ್ಯದ ಯಾವಾಗಿಂದ ರಾಜನ ಮನಸ್ಸಿಂದ ಅವಳ ಮ್ಯಾಲಿಂದ ಹೋಗಿಬಿಟ್ಟದಲ್ಲ ರಾಜ ತನ್ನ ಮಂತ್ರಿಗಿಂದ ಕರೆದ ಮಂತ್ರಿ ಇಲ್ಲಿ ಬಾ ಇಲ್ಲಂದ ಏನ್ ಪ್ರಭು ಅಂದ ಆ ಗಿಡದ ಕೆಳಗೆ ನಿಂತಾಳಲ್ಲ ಆ ಹೆಣ್ಣು ಮಗಳು ಯಾರು ನೋಡ್ಕೊಂಡ್ ಬಾ ಅಂದ ಯಾವಾಗಿಂದ ಯಾರು ನೋಡ್ಕೊಂಡ್ ಬಾ ತಕೊಂಡ ಕೇಳ್ಕೊಂಡ್ ಹೋಗಿ ಅಂದ ಕೇಳ್ದ ಒಬ್ಬ ಸಾಮಾನ್ಯ ಬಡವನ ಹೆಣತಿದ್ಲು ಒಬ್ಬ ಬಡವನು ಹೆಣ್ಣು ಯಾವಾಗಿನ ಒಬ್ಬ ಬಡವನು ಹೆಣಿತಿದಳ ರಾಜ ಹತ್ತಿಕೊಂಡಂದಾಗ ಹಾಗಿತ್ತು ಒಂದು ಮೆರವಣಿಗೆಯಿಂದ ಜಲ್ದಿ ಜಲ್ದಿ ಹೋಗಲೆತ್ತಿಕೊಂಡಂದ ಸರಿ ಯಾವಾಗಿಂದ ಮೆರವಣಿಗೆ ಅಂತ ಬೇಗ ಬೇಗ ಹೋಗಲೆತ್ತಿಕೊಂಡಾಗ ಮೆರವಣಿಗೆಯಿಂದ ಅರಮನೆ ಹತ್ತಿರದಿಂದ ಬಂತು శ్రీ శ్రీ కాశీ జగద్గురు మల్లికార్జున విశ్వారాధ్య శివాచార్య మహాస్మి కాశీపీఠ జంగమట్ వారాణి మహారాజ్ కి జై శ్రీ జగద్గురు మహారాజ్ కి కాశీ జగద్గురు మహారాజ్ కి దయట్ ಜಯ ಮಂಗಲಂ ಜಯ ನಮ ಪಾರ್ವತೆ ಶಿವ ಹರ ಹರೇ ಇವತ್ತ ಬಹುಶಃ ನಮ್ಮದೆಲ್ಲ ಎಂಥ ಭಾಗ್ಯ ತೊಳೆದ ಕೇಳಿದ್ರೆ ಈಗ ತಾನು ನಿಮಗೆಲ್ಲ ಹೇಳ್ತಿದ್ನಲ್ಲ ಮಾತಾಡ್ಬೇಡ್ರಿ ಒಂದು ಕಡೆಗೆ ಅಂದ ಕುಂದ್ರಿಪ್ಪ ಇಲ್ಲಿ ಸೈಡಿಗೆ ನಿಂತವ್ರೆಲ್ಲರೂ ಎಲ್ಲರೂ ಒಂದು ಅಂದ ಕುಂದ್ರಿ ಮಾತಾಡ್ಬೇಡ್ರಿ ಗದ್ದಲ ಮಾಡಬೇಡ್ರಿ ಇವತ್ತು ಎಂಡಿ ಪಟ್ಟಣದ ಜನತೆದು ಮತ್ತು ನಮ್ಮೆಲ್ಲರದು ಎಂಥ ಸೌಭಾಗ್ಯ ತಗೊಂಡಾಗ ಕೇಳಿದ್ರೆ ಈಗ ತಾನೇ ನಾವು ಹೇಳ್ತಿದ್ದೀವಲ್ಲ ಬಹುಶಃ ನಮಗೆಂದ ಎಷ್ಟೋ ಜನರಿಗೆ ಕಾಶಿಗೆ ಹೋಗೋದಾಗಂಗಿಲ್ಲ ಕಾಶಿಯನ್ನು ನೋಡೋಕ್ಕಾಗಂಗಿಲ್ಲ ಆದ್ರೆ ನಮ್ಮ ಕಾಸುಗೌಡರು ಆ ಕಾಶಿ ಪೀಠವನ್ನೇ ಪಟ್ಟಣಕ್ಕೆ ಅಂದ ತರಿಸಿರ್ತಕ್ಕಂಥ ಭಾಗ್ಯ ಇವತ್ತು ನಮ್ಮ ಕಾಸುಗೌಡರು ಮೊದಲು ಮಾಡಿಕೊಂಡು ಎಲ್ಲ ನಮ್ಮ ಸಮಿತಿಯವರು ಏನ್ರಿ ಆ ಕಾಶಿ ಪೀಠವನ್ನೇ ಇವತ್ತು ನಮ್ಮ ಹೆಂಡಿ ಪಟ್ಟಣಕ್ಕಿಂತ ಬರಮಾಡಿಕೊಂಡಿದ್ದಾರೆ ಅಂತ ಶ್ರೀಮದ್ ಕಾಶಿ ಜ್ಞಾನ ಸಿಂಹಾಸನಾದೀಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವರಾಧ್ಯ ಶಿವಾಚಾರ್ಯ ಮಹಾಪೂಜ್ಯರ ದಿವ್ಯ ಅಡಿದಾವರಗಳಿಗೆ ಅನಂತ ಪ್ರಣಾಮಗಳನ್ನು ಅರ್ಪಿಸುತ್ತ ಈಗ ನಮ್ಮ ಪುರಾಣ ಚಲೋ ಈಗ ಸನ್ನಿಧಿವರ ಬಂದು ಕೊಳ್ಳ ನೀವ ಇವತ್ತು ಪ್ರಾಣ ಬಂದ ನಾನು ನೀವು ನಮ್ಮ ದಿನರ್ ಡ್ಯೂಟಿ ನಾವು ಮಾಡೇಬೇಕಲ್ಲ ಎಲ್ಲಿಗೆ ಬಿಟ್ಟಿದ್ದೇವ್ರಿ ನಮ್ಮ ಭಾರತ ದೇಶದ ಮಹಿಳೆಯರ ಬಗ್ಗೆ ನಾವು ಹೇಳಕ್ತಿದ್ವಿ ಇಲ್ಲಿ ನಮ್ಮ ಭಾರತ ದೇಶದೊಳಗ ಮಹಿಳೆಯರಿಗೆ ನಾವು ಯಾಕೆ ಗೌರವ ಕೊಡ್ತೀವಿ ಯಾಕೆಂದ್ರೆ ಬೆಲೆ ಕೊಡ್ತೀವಿ ಇದು ಕೇವಲ ಬರೋ ಇಂಡಿ ಪಟ್ಟಣ ತಲ್ಲ ಇಡೀ ನಮ್ಮ ಭಾರತ ದೇಶದೊಳಗ ಒಬ್ಬ ಹೆಣ್ಣು ಮಗಳಿಗೆ ಎಷ್ಟು ಗೌರವ ಐತೆ ಕೊಡ್ ಅಂದ್ರೆ ಯಾಕೆ ಗೌರವ ಐತಿ ಎತ್ತಿಕೊಂಡು ಅಂದ್ರೆ ನಮ್ಮ ಭಾರತ ದೇಶದೊಳಗೆ ಇರತಕ್ಕಂಥ ಮಹಾನ್ ಪತಿರತೆ ತಾಯಂದರು ಬಹುಶಃ ಇಡೀ ದೇಶದೊಳಗ ಜಗತ್ತಿನೊಳಗ ಎಲ್ಲಿನೂ ಕೊಡೋದಿಲ್ಲ ಅಂತ ಯಾವ ನಮ್ಮ ಭಾರತ ದೇಶದ ತಾಯಂದಿರಿಗಿಂದ ಬೆಲೆ ಕೊಡುತ್ತೀವಿ ಯಾಕೆ ತೊಗೊಂಡ್ರೆ ಒಂದು ರಾಜನ ಕಥೆ ಹೇಳಕತ್ತಿದ್ದೆ ನಾನು ನಿಮಗೆ ರಾಜನ ಮೆರವಣಿಗೆ ನಡೆದಿದೆ ಎಷ್ಟು ವೈಭವದ ಮೆರವಣಿಗೆ ಎತ್ತುಕೊಂಡ ಕೇಳಿದ್ರ ಒಂದು ಕಡೆಗೆ ಅಂದ ಎಲ್ಲ ಪುರುಷರೆಲ್ಲ ರಾಜನ ಹೆಸರಿನ ಮೇಲೆ ಜೈಜೇಕರ್ ಹಾಕ್ತಾ ಆ ಜನ ಎಲ್ಲ ನಡೆದಿದೆ ರಾಜ ಆನೆ ಅಂಬಾರಿ ಕೂತ್ಕೊಂಡಾನೆ ಆ ಬಡವ ಹೆಣ್ಣು ಮಗಳನ್ನ ನೋಡ್ದ ಸಾವಿರ ಸಾವಿರ ಜನ ಹೆಣ್ಣು ಮಕ್ಕಳಿಂದ ಎಡಗಬಲಗ ನಿಂತಾರೆ ಆದ್ರೆ ಯಾರ ಕಡೆನೂ ಕೂಡ ರಾಜನ ಲಕ್ಷ್ಯ ಹೋಗಿಲ್ಲ ಅದು ಏನು ಗಿಡದ ಕೆಳಗೆ ಅಂದ ಒಬ್ಬ ಬಡವ ಹೆಣ್ಣು ಮಗಳು ಏನು ಗಿಡದ ಕೆಳಗೆ ನಿಂತ್ಕೊಂಡ ಕಣ್ಣೀರು ಹಾಕ್ತಿರ್ದಲ್ಲ ಆ ಹೆಣ್ಣು ಮಗಳ ಕಡೆಗೆಂದ ರಾಜನ ದೃಷ್ಟಿ ಹೋಯಿತು ಬರೀ ರಾಜನ ದೃಷ್ಟಿ ಹೋಗಲಿಲ್ಲ ಏನ್ರಿ ಆ ಹೆಣ್ಣು ಮಗಳ ಮ್ಯಾಲ ರಾಜ ಮನಸ್ಸು ಮಾಡ್ದ ಯಾವಾಗಂದ್ರ ರಾಜ ಬಡವ ಹೆಣ್ಣು ಮಗಳ ಮೇಲೆ ಮನಸ್ಸು ಮಾಡ್ದ ಅವಳು ಬಡವ ಹೆಣ್ಣು ಮಗಳ ಮೇಲೆ ಮನಸ್ಸು ಮಾಡೋದನ್ನು ಹೊತ್ಕೊಂಡು ಕೇಳಿದ್ರೆ ಪಾಪ ಹೆಣ್ಣು ಮಗಳಿಗಿಂತ ಉಡಾಕಿಂತ ಬಟ್ಟೆ ಕೊಟ್ಟಿಲ್ಲ ತಲಿಗಚ್ಗಳಿಂದ ಎಣ್ಣೆ ಕೊಟ್ಟಿಲ್ಲ ಬಟ್ಟೆ ತುಂಬ ಅನ್ನ ಕೊಟ್ಟಿಲ್ಲ ಭಗವಂತ ಆದ್ರೂ ಒಂದು ಶ್ರೀಮಂತಿಕೆ ಕೊಟ್ಟಿದ್ದ ಅದು ಯಾವ ಶ್ರೀಮಂತಿಕೆ ಅಂತಂದ್ರೆ ನೋಡ್ಲಿಕ್ಕೆ ಒಳ್ಳೆ ಸೌಂದರ್ಯವತಿ ಆಗಿದ್ಲು ಹಟ್ಟ ರೂಪತಿ ಆಗಿದ್ಲಿಕ್ಕೆ ನೋಡ್ರಿ ನಾ ಹೇಳಿನಲ್ಲಿ ನಿಮಗೆ ಬಡತನ ಮನಿತ್ತಂದೊಳಗ ಅಂದ ರೂಪತಿ ಆಗಿರ್ತಕ್ಕಂಥ ಹೆಣ್ಣು ಮಗಳಿದ್ಲು ಯಾವಾಗಂದ್ರೆ ಅವಳ ರೂಪಕ್ಕಾಗಿ ಅವಳು ಹುಟ್ಟಿರ್ತಕ್ಕಂಥ ಬಟ್ಟೆ ನೋಡ್ಲಿಲ್ಲ ಅವಳು ಕೆದರಿರ್ತಕ್ಕಂಥ ಕೂದಲು ನೋಡ್ಲಿಲ್ಲ ಹಾಗಾದ್ರೆ ರಾಜ ಏನು ನೋಡ್ತಾನೆ ತಕೊಂಡ ಕೇಳಿದ್ರೆ ಅವಳ ರೂಪ ಅಂತಕ್ಕಂಥದನ್ನು ನೋಡಿ ಅವಳ ಮ್ಯಾಲಿಂದ ಮರುಳು ಆಗಿಬಿಟ್ಟ ಮಂತ್ರಿಗಿಂದ ಕರೆದ ಮಂತ್ರಿ ಆ ಹೆಣ್ಣು ಮಗಳಿಂದ ಯಾರು ಕೇಳ್ಕೊಂಬ ರಾಜ ಒಬ್ಬ ಬಡವನ ಹೆಣಿತದಾಳೆ ಹಾಗಿತ್ತು ಅಂದ್ರೆ ಮೆರವಣಿಗೆ ಅಂದ ಬೇಗ ಬೇಗ ಹೋಗ್ಲಿ ಎತ್ತಿಕೊಂಡ ಅವಸುರವಾಗಿ ಅಂದ ಮೆರವಣಿಗೆ ಅರಮನೆಗೆಂದ ಬಂತು ಅರಮನೆಗಿಂದ ಬಂದ ಬಳಿಕ ರಾಜ ಅಂಬಾರಿ ಒಳಗಿಂದ ಕೆಳಗಿಳದ ನೇರವಾಗಿಂದ ಅರಮನೆ ಒಳಗೆ ಬಂದ ಅಂದ ಕರೆದ ಮಂತ್ರಿ ಆ ಹೆಣ್ಣೆ ನನ್ನ ನೀ ನನ್ನ ಅರಮನೆಗಿಂತ ಕರ್ಕೊಂಡು ಬರಬೇಕು ಆ ಹೆಣ್ಣು ಮಗಳನ್ನ ನನ್ನ ಅರಮನೆಗಿಂತ ಕರ್ಕೊಂಡು ಬರಬೇಕು ಅವಾಗಿಂದ ಮಂತ್ರಿ ಅಂತಾನೆ ಪ್ರಭು ಅವಳು ಬಡತನವನ್ನು ನೋಡಿ ಅವಳು ಹುಟ್ಟಿರ್ತಕ್ಕಂಥ ಹರಿದಿರ್ತಕ್ಕಂಥ ಸೀರಿಯನ್ನು ನೋಡಿ ಏನ್ರಿ ಅವಳು ಏನಾದರೂ ಕೂಡದ ಸಂಪತ್ತು ಕೊಡಬೇಕು ಅಂತ ಕುಣದ ಕರಿಲೆಕ್ಕಿರಿ ಅನ್ನೋ ಒಂದ ಅವಾಗಿಂದ ರಾಜ ಅಂತಾನೆ ಏ ಮಂತ್ರಿ ನಾನು ಅವಳ ಬಡತನ ನೋಡಿ ಅಂತ ಕರೆದಿಲ್ಲ ಅವಳ ರೂಪ ಅಂತಕ್ಕಂಥದ್ದು ನೋಡಿ ಏನ್ರಿ ಅವಳು ಹೆಂಗದಳ ತುಂಬ ಕೇಳಿದ್ರೆ ಅವಳಲ್ಲಿರ್ತಕ್ಕಂಥ ಸೌಂದರ್ಯ ಅವಳಲ್ಲಿ ಇರ್ತಕ್ಕಂಥ ರೂಪ ಅಂತಕ್ಕಂಥದ್ದು ನೋಡಿ ನನ್ನ ನನ್ನ ಮನಸ್ಸು ಮಾಡಿನ ಅವಳ ಮೇಲೆ ನನ್ನ ನನ್ನ ಅಂದ ಒಂದು ದಿವಸದ ಆದರೂ ಅವಳು ನನ್ನಂತಿ ಆದರೆ ಅವಳಿಗೆ ಅರ್ಥ ರಾಜ್ಯವನ್ನು ಕೊಡ್ತೀನಿ ಎಂದ ನೋಡಿ ಅವಳು ಒಂದು ದಿವಸದ ಆದರೂ ನನ್ನಂತಿ ಆದರೆ ಅವಳಿಗೆ ಅರ್ಥ ರಾಜ್ಯವನ್ನು ಕೊಡ್ತೀನಿ ಎಂದ ಮಂತ್ರಿ ಅಂತಾನೆ ಪ್ರಭು ತಾವ್ಯಾರು ತಮ್ಮ ಸ್ಥಾನ ಏನು ತಮ್ಮ ಮಾನ ಏನು ತಾವು ರಾಜರು ರಾಜ ಪ್ರಜೆಗಳಿಗೆಲ್ಲ ತಂದಿದ್ದಂಗೆ ರಾಜ ಪ್ರತ್ಯಕ್ಷ ದೇವರು ಹೊತ್ತುಕೊಂಡು ಹೇಳ್ತಾರೆ ಪ್ರಜೆಗಳಿಗೆಲ್ಲ ನೀ ದೇವರಿದ್ದಂಗೆ ಪ್ರಜೆಗಳಿಗೆಲ್ಲ ನೀನು ತಂದಿದ್ದಂಗೆ ಅಂತ ಮಗಳ ಮೇಲನ್ನ ಮನಸ್ಸು ಮಾಡ್ದೆ ಇದು ಯಾವ ನ್ಯಾಯ ಅಂದ ಇದು ಯಾವ ನ್ಯಾಯ ಮಗಳ ಮೇಲೆ ಮನಸ್ಸು ಮಾಡೋದು ನಾ ಹಿಂದೆ ನಿಮಗೆ ಒಂದು ಕಥೆ ಹೇಳಿದ್ದೆ ನಿಮಗೆ ಗೊತ್ತದೆ ನೀನು ನೆನಪಾದನೆ ಸಿದ್ಧಾರ್ಡರನ್ನ ಪ್ರವಚನ ಮಾಡುವಂಥ ಪ್ರಸಂಗದ ಒಳಗ ಏನ್ರಿ ಅವ ಕರ್ಮದ ಬಗ್ಗೆ ಅಂದ್ರೆ ಪ್ರಾರಬ್ಧದ ಕರ್ಮದ ಬಗ್ಗೆ ಹೇಳುವಂಥ ಪ್ರಸಂಗದೊಳಗೆ ಯಾರು ಏನು ಮಾಡ್ತೀರಿ ಯಾರು ಏನು ದುಡಿತೀರಿ ಆ ದುಡಿದಿದ ಫಲ ಅವರೇ ಉಣ್ಬೇಕು ಅಂತ ಕೊಂದ್ರ ಒಬ್ಬ ಎದ್ದು ನಿತ್ತ ಕೇಳಿದ್ನಲ್ರಿ ಏನಂತ ಕೇಳಿದ್ದ ನೀವು ಏನು ಹೇಳಿರಿ ಯಾರು ಏನು ದುಡಿತಾರ ಯಾರು ಏನು ಏನು ದುಡಿತಾರಲ್ಲ ಆ ದುಡ್ದಿರ್ತಕ್ಕಂಥ ಫಲ ಅವರೇ ಉಣ್ಬೇಕನ್ನುವಂಥ ಮಾತು ಹೇಳಿರಲ್ಲ ಅದಕ್ಕೆ ನನಗೆ ಒಬ್ಬ ಹದಿನೆಂಟು ವಯಸ್ಸಿನ ಮಗಳದಾಳೆ ಇದು ನಾ ದುಡ್ದಿದ ಫಲ ಇದು ನಾ ಬೆಳೆಸಿದ ಫಲ ನನ್ನ ಮಗಳನ್ನ ನನಗೆ ಉಣ್ಣಕ್ ಬರ್ತದೇನಿಲ್ಲ ಕೂಡ ಪ್ರಸಂಗ ಕೇಳಿದೆ ಏನ್ರಿ ನೋಡ್ರಿ ಸಿದ್ಧಾರುಡ್ರಿಗೆ ಅಂತ ಪಾಪಿಗಳಂದ್ರ ನೀವು ಪಾಪಿಗಳೇ ಪಾಪಿಗಳ ಅವ್ರಿಗೇನು ಕೋಡ್ ಬಂದಿರ್ತಾವಂದ್ರೆ ಏನು ಪಾಪಿಗಳ ಹತ್ತಿ ಕುದ್ದು ಹಲ್ಲಿ ಇರ್ತಾವಂದ್ರೆ ಏನು ಕರಗಿರ್ತಾರಂದ್ರೆ ಏನು ಭಾಳ ಹತ್ತಿರ ಎಲ್ಲ ನಮ್ಮಂಗೆ ಇರ್ತಾರ ನಮ್ಮಂಗೆ ತಿಂತಾರ ನಮ್ಮಂಗೆ ಉಣ್ತಾರ ಆದ್ರೆ ಮಾಡ್ತಕ್ಕಂಥ ಕಾರ್ಯಗಳ ಮಾತ್ರ ಪಾಪದ ಕೆಲಸಗಳು ಮಾಡ್ತಕ್ಕಂಥವ್ರಿಗೆ ಪಾಪಿಗಳು ಹೊತ್ತಿಕೊಂಡು ಕರಿತಾರೆ ನೋಡ್ರಿ ಒಬ್ಬ ರಾಜ ಪ್ರಜೆಗಳಿಗೆಲ್ಲ ದೇವರಿದ್ದಂಗೆ ಒಂದು ಕಡೆಗೆ ಒಂದು ಕಡೆಗೆ ಅಂದ್ರೆ ರಾಜ ಪ್ರಜೆಗಳಿಗೆಲ್ಲ ತಂದಿದ್ದಂಗೆ ಪ್ರಭೋ ತಾವು ತಂದೆ ಇದ್ಕೊಂಡು ಒಬ್ಬ ಮಗಳ ಮೇಲೆ ಮನಸ್ಸು ಮಾಡೋದು ತಪ್ಪಿದೆ ಯಾವಾಗಂದ ಒಂದು ಮಾತು ಹೇಳ್ತಾರೆ ಸಂಸ್ಕೃತದೊಳಗೆ ವಿದ್ಯಾ ತುರಾಣ ಸುಖಂ ನಿದ್ರಾ ಅವ್ರು ಏನ್ ಹೇಳ್ತಾರ ವಿದ್ಯಾ ನ ಸುಖಂ ನ ನಿದ್ರಾ ಕಾಮಾತುರಾಣಂ ನ ಭಯಂ ನ ಲಜ್ಜ ವಿದ್ಯಾ ಕಲಿಬೇಕಂದಿರತಕ್ಕಂಥವನಿಗೆ ಕಣ್ತುಂಬ ನಿದ್ದಿರಂಗಿಲ್ಲ ಹೊಟ್ಟಿ ತುಂಬ ಅನ್ನ ಇರಂಗಿಲ್ಲ ಮನ ಕಾಮದ ಆತುರನ ನಾನು ಎಲ್ಲಿದ್ದೀನಿ ನಾನು ಯಾವ ಸ್ಥಾನದಾಗೆಂದ ಕುಂತೀನಿ ನನ್ನ 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 ಯೋಗ್ಯತೆ ಏನು ಅನ್ನೋದನ್ನು ಮರೆತು ಒಂದು ಸಾರಿ ಕಾಮದ ಆತರನಾದವನಿಗೆ ಅವನಿಗೆ ನಾಚಿಕೆ ಮಾನ ಮರ್ಯಾದೆ ಏನು ಇರಲತ್ತ ಹೇ ಮಂತ್ರಿ ಇದು ರಾಜಾಜ್ಞೆ ಇದು ರಾಜನ ಆಜ್ಞೆ ಅಂತಕ್ಕಂಥ ಮೀರಾಕೆಂದ ಬರಂಗಿಲ್ಲ ಅದಕ್ಕಿಂತ ಹೋಗಿ ಅಂದರೆ ನೀನು ಕರ್ಕೊಂಡು ಬಾ ಅವಣ್ಣನ್ನು ಹೇಳಿ ಕರ್ಕೊಂಡು ಬಾ ಅರ್ಧ ರಾಜ್ಯವನ್ನು ಕೊಡ್ತೀನಿ ಹೇಳು ಸರಿ ನನಗೇನು ಮಾಡೋದು ತಂದ ಪಾಪ ಬಡವಿ ಮನೆ ಕಡೆಯಿಂದ ಬರಕತ್ತ ಹೆಣ್ಮಗಳಿಂದ ಗುಡಿಸಲಾಗ ನಿಂತು ಸಣ್ಣ ಹುಲ್ಲಿನ ಗುಡಿಸಲ ನೋಡ್ಲಿಕ್ಕತ್ತಾಳೆ ಮಂತ್ರಿಗಳು ಈ ಕಡೆ ಹೊಂಟಾರ ಇಲ್ಲೆಲ್ಲ ಜೋಪಡಿಗಳದವ ಇಂಥ ಜೋಪಡಿಗಳು ಮನೆಗಳಿಗೆ ಯಾರು ಮನೆಗೆ ಹೋಗಿರಬೇಕು ಯಾರ ಮನೆಗೆಂದು ಹೋಗಿರ್ಬೇಕುಕೊಂಡು ಯಾವಾಗಿಂದ ದಾರಿ ಕಾಯ್ಕೋತ ನಿಂತಿದ್ರು ಹೆಣ್ಮಗಳು ನೇರವಾಗಿ ಅಂದ ಆಕಿನ ಮನೆಗೆ ಬಂದರು ಮಂತ್ರಿ ಎಟ್ಟು ಖುಷಿ ಆಗ್ಲಿಕ್ಕಿಲ್ಲ ರೀ ಒಬ್ಬ ಬಡವಳ ಮನೆಗೆ ಒಬ್ಬ ರಾಜ್ಯದ ಮಂತ್ರಿ ಬಂದಾನಿಕೊಂಡಂದ್ರೆ ಎಟ್ಟು ಖುಷಿ ಆಗಲಿಕ್ಕೆಲ್ಲ ನಮ್ಮ ಮನೆಗಳಿಗೆ ಗ್ರಾಮ ಪಂಚಾಯತಿ ಮೆಂಬರ್ ಬಂದರೆ ಮನಾರ ಖುಷಿ ಪಡ್ತೀವಿ ನಮ್ಮ ಮನೆಗಳಿಗೆ ಗ್ರಾಮ ಪಂಚಾಯತಿ ಮೆಂಬರ್ನು ಬರಲ್ಲ ಏನು ರೀ ಪಾಪ ರಾಜನಿಗಿಂತ ಎಂಥವಿ ಆ ಬಡವ ಹೆಣ್ಣು ಮಗಳಿಗಿಂತ ಭಾಳ ಆಯಿತು ಎಷ್ಟು ಆನಂದ ಆಯಿತು ನೋಡ್ತಾಳೆಯಪ್ಪ ಇದು ಎಂಥ ಭಾಗ್ಯ ಇದು ನಂದು ನನ್ನಂತ ಬಡವಿ ಮನಿಗಿಂದ ನಿಮ್ಮಂತರು ಬಂದಿರಲೀಪ್ಪ ನನಗೆ ಇವತ್ತು ಎಷ್ಟು ಖುಷಿ ಆಗ್ಯದತ್ತಂದ್ರೆ ಹಂಡೆ ಹಾಲು ಕುಡ್ದಟ್ಟಿಂದ ಖುಷಿಯಾಗ್ಯದ ತಂದೆ ಎತ್ತಿ ಕೊಡೋದು ಪಾಪ ಮಂತ್ರಿಗಳು ಬಂದ್ರೆ ಅದು ಹಾಸಿ ಕುಂದರ್ಸ್ಬೇಕಂದ್ರೆ ಮನೆ ತಂದಾಗಿಂದ ಏನೂ ಇಲ್ಲ ನೋಡ್ರಿ ನೀವು ಅದಕ್ಕಾಗಿ ಹೇಳ್ತಾರಲ್ಲ ಏನ್ರಿ ಮನೆ ನೋಡ ಶ್ರೀಮಂತರ ಮನ ನೋಡಾ ಬಡವರ ಬಡವರದು ಮನಸ್ಸು ಭಾಳ ಚಂದ ಶ್ರೀಮಂತರದು ಮನೆ ಭಾಳ ಚಂದ ಯಾಕಂದ್ರೆ ನಮ್ಗೆ ಮನೆ ಶಾಂತಿಗಿಂತ ಹೇಳಿರ್ತಾರಲ್ಲ ಹೇಳಿರ್ತಾರಲ್ಲ ಹೋಗಿರ್ತೀವಿ ನಾವು ಬೇಡಪ್ಪ ಆಮೇಲೆ ಬರ್ತೀವಿ ಅಂದ್ರೆ ಇಲ್ಲಪ್ಪ ನೀವು ಬಂದು ಪಾದ ಹಾಕ್ಲಾರ ಹೆಂಗೆ ಕರ್ಕೊಂಡು ಹೋಗಿರ್ತಾರೆ ನಮಗೂ ಅವರು ಇನ್ನೇನು ದೊಡ್ಡವ್ರು ಹಾಕರ ಶ್ರೀಮಂತರಾಕಾರ ಏನು ರೀ ಏನೋ ನಾವು ಹೋಲಿಲ್ಲದ್ರೆ ಹೆಂಗಾಗ್ತೀವಿ ನಾವು ನಾವೆಂದ ಹೋಗಿರ್ತೀವ ತಿಳ್ಕೊರಿ ನಾವು ಒಂದಿಟ್ಟು ದಕ್ಷಿಣ ಹೆಚ್ಚಿಗೆ ಕೊಡ್ತಾನಂತ ಅವ್ನು ಮನೆ ವರ್ಣನ ಮಾಡ್ತಿರ್ತೀವಿ ಏನು ಸೌಕಾರ ಭಾರಿ ಕಟ್ಟಿದ್ ಮನಿ ಹಾಂ ಎಷ್ಟು ಚಂದ ಕಟ್ಟಿರಿ ಇಂಥ ಮನಿನೇ ನೋಡಿಲ್ಲಂತು ಇಂಥ ಚಾಂಬರು ನೋಡಿರ್ತೀವಿ ನಾವು ನೋಡಿದ್ರು ನಾವು ವರ್ಣನ ಮಾಡ್ಬೇಕು ನಾವು ಮತ್ತು ಅವನ್ ಅವನಿಗೆ ನಾವು ಮಂತ್ರ ಹಾಕ್ಲಿಕ್ಕ ಅವನು ಕಮ್ಮಿ ಇರ್ತಾನಂದ್ರೆ ಏನು ಹೊಳ್ಳಿ ನಮಗೆ ಮಂತ್ರ ಹಾಕ್ತಾನೆ ನಂದೆಲ್ಲ ಏನದ್ಯಪ್ಪ ಎಲ್ಲ ನಿಂದ್ಯದಲ್ಲ ಅಂತ ಅಂದ್ರೆ ಏನು ಕೇಳ್ದು ಅವನು ಹೌದಲ್ರಿ ಮನಿ ನೋಡೋಕೆಂದ ಭಾಳ ಚಂದದ ಯಾರದು ಯಾರ್ದು ಶ್ರೀಮಂತರದು ಆದ್ರೆ ಬಡವರದು ಗುಡಿಸಲಿಂದ ಮನಿ ಇರೋದಕ್ಕ ಆದ್ರೆ ಅವ್ರ ಮನಸ್ಸು ಭಾಳ ದೊಡ್ಡದು ಎಟ್ಟು ಕಾಜಿದಿಂದ ಕರೀತಾಳೆ ಅಪ್ಪ ಕುಂದ್ರಕ್ಕಂದ ಕುಂದ್ರಕಂದ ಹಾಸಕ್ಕೆ ನನ್ನ ಹತ್ರ ಏನಿಲ್ಲ ಇಲ್ಲವಾ ನನ್ನ ಹಾಸದಾಗ ಇಸದು ಬೇಡ ನಾನು ನಿನ್ನ ಮನೆಗೆಂದ ಕುಂದರಕ್ಕೆಂದು ಬಂದಿಲ್ಲ ಏ ನೀ ಬಂದಿದ್ದೆ ನನಗೊಂದು ದೊಡ್ಡ ಸೌಭಾಗ್ಯ ಅವಾಗೆಂದ ಮಂತ್ರಿ ಅಂತಾರೆ ತಾಯಿ ನೀ ಮನಸ್ಸು ಮಾಡಿದೆ ಅಂತೀಕೊಂಡ್ರ ನಿನ್ನ ಮನೆತನಕ್ಕೆ ಅಂದ ಭಾಗ್ಯದ ಲಕ್ಷ್ಮಿನೇ ಬರ್ತಾಳ ಅಂದ ಬಡವ ಹೆಣ್ಣು ಮಗಳು ಕಣ್ತುಂಬ ನೀರ್ತ ಅಂತಳ ಎಪ್ಪ ನಾ ಇದಕ್ಕೆ ಮನಸ್ಸು ಮಾಡಬೇಕು ನನ್ನ ಹತ್ರ ಆದಿ ನನಗೆ ಒಂದು ಹೊತ್ತು ಊಟ ಮಾಡಿದ್ರೆ ಇನ್ನೊಂದು ಹೊತ್ತಿಗೆ ಅನ್ನ ಇಲ್ಲ ಒಂದು ಸೀರೆ ಕಳೆದ ಇನ್ನೊಂದು ಸೀರೆ ಉಟ್ಟುಕೊಡ್ಬೇಕಂದ್ರ ನನಗೆ ಸೀರೆ ಇಲ್ಲ ನನಗೆ ಅಂಡಗೆಂದ ಮೈ ಮೇಲೆ ಬಟ್ಟೆ ಇಲ್ಲ ಇನ್ನು ಹಿಂತದ್ರೊಳಗೆ ನನ್ನಂತ ಬಡವರಿಂದ ಎದಕ್ಕೆ ಮನಸ್ಸು ಮಾಡಬೇಕು ಒತ್ತಿ ಕೊಡಂದಾಗ ಮಂತ್ರಿ ಅಂತಾನೆ ತಾಯಿ ರಾಜನಾಗಿರ್ತಕ್ಕಂಥ ಮೇಲೆ ಮನಸ್ಸು ನೀ ಒಂದು ದಿವಸದ ಮಟ್ಟಿಗೆ ಆದ್ರೂ ಅವನಂತಿ ಆದ್ರೆ ನಿನಗೆ ಅರ್ಧ ರಾಜ್ಯವನ್ನ ಕೊಡ್ತೀನಿ ಅತ್ಕೊಂಡು ಹೇಳ ಅಂದ ಏನ್ರಿ ಅರ್ಧ ರಾಜ್ಯವನ್ನ ಕೊಡ್ತೀನಿ ಅಂತ ಹೇಳಣ ಯಾವಾಗ ಈ ಮಾತುಗಳನ್ನು ಕೇಳಿದಾಗ ಕಿವಿ ಹಿಡ್ಕೊಂಡು ಶಿವಶಿವ ಮಂತ್ರಿಗಳೇ ನನಗೆ ಭಗವಂತ ಬಟ್ಟೆಗೆ ಅನ್ನ ಕೊಟ್ಟಿಲ್ಲ ಮೈ ಮುಚ್ಚುವಂಗೆ ಬಟ್ಟಿ ಬಟ್ಟೆ ಕೊಟ್ಟಿರ್ಲಿಕ್ಕಿಲ್ಲ ಆದ್ರೆ ಪರಮಾತ್ಮ ಒಂದು ಶ್ರೀಮಂತಿಗೆ ಕೊಟ್ಟಾನೆ ಅದು ಯಾವ ಶ್ರೀಮಂತಿಗೆ ಅಂತಕೊಂಡ ಕೇಳಿದ್ರೆ ನನ್ನ ಪತ್ರಿವತ್ತ ಧರ್ಮ ಹತ್ತಿಕೊಂಡು ನಮ್ಮಂತ ಶ್ರೀಮಂತಿಕೆ ಅಂತ ನನಗೆ ಕೊಟ್ಟನಲ್ಲ ಇದು ಇದ್ರ ಮುಂದೆ ಯಾವ ರಾಜ್ಯ ತೊಗೊಂಡು ನಾನೇನು ಮಾಡಲಿ ನೋಡ್ರಿ ಮಂತ್ರಿಗಂತೇಳಿ ಹೆಣ್ಣು ಮಗಳು ಇಲ್ಲವ ಇದು ರಾಜಾಜ್ಞೆ ಅದ ರಾಜನ ಆಜ್ಞೆ ಅದ ಹಿಂಗ ರಾಜಾಜ್ಞೆ ಇತ್ತು ಅತ್ತಿ ಕೊಣಂದ್ರ ಇದು ಯಾವ ನ್ಯಾಯ ಆದ್ರೂ ಯಾವಾಗಿಂದ ರಾಜ ಮನಸ್ಸು ಅಂತ ಮಾಡ್ಯಾನಿಕೊಂಡಾಗ ಅವ ಮಾಡಿರ್ತಕ್ಕಂಥ ಮನಸ್ಸು ಮಾಡಿದ್ದಾನ ಬಂದು ನನ್ನ ಮುಂದೆ ನೀವು ಹೇಳಾಕತ್ತಿರತಂದಾಗ ಆಯ್ತು ಒಂದು ದಿವಸ ಅಲ್ಲ ಜೀವನ ಪರ್ಯಂತರವಾಗಿಂದ ಅವನಂತಿ ಹಾಕಿನಿ ನನ್ನ ಒಂದು ಎರಡು ಕಂಡೀಷನ್ ಅದಾವ ಆ ಕಂಡೀಷನ್ ಪ್ರಕಾರ ನಡ್ಕೋತೇಳ್ ರಾಜ ಆಯ್ತು ಏನ್ ಹೇಳುವ ಅಂದ ಅವಾಗಿಂದ ಬಡವ ಹೆಣ್ಣು ಮಗಳಂದ ಹೇಳ್ತಾಳೆ ಮ ರಾಜ ತನ್ನ ಅರಮನೆದಿಂದ ಬರಿಗಾಲಿನಿಂದ ಏನ್ರಿ ಮೈ ಮೇಲೆ ಅಂದ ರಾಜ ಪೋಷಕಗಳಿಲ್ಲ ಯಾವ ಕಿರೀಟಗಳಿಲ್ಲ ಕುದುರೆ ಆನೆಗಳಿಲ್ಲ ಒಂಟಿಯಾಗಿ ಸೈನಿಕ ಸೇವಕರು ಕೂಡ ಇಲ್ಲ ಒಂಟಿಯಾಗಿ ತನ್ನ ಅರಮನೆದಿಂದ ನನ್ನ ಗುಡಿಸುಲ್ತಾನ ನಡ್ಕೋತ ಬರಬೇಕಮ್ಮ ಯಾರು ರಾಜ ತನ್ನ ಅರಮನೆದಿಂದ ಬರಿಗಾಲಿನಿಂದ ಯಾವ ರಾಜ ಪೋಷಕಗಳಿಲ್ಲ ಕುದುರೆ ಆನೆಗಳಿಲ್ಲ ಸೈನಿಕ ಆಳ ಮನುಷ್ಯರು ಕೂಡ ಯಾರು ಕೂಡ ಇಲ್ಲ ಒಂಟಿಯಾಗಿ ತನ್ನ ಅರಮನೆದಿಂದ ಗುಡಸುಲುತನ ನನ್ನ ಮನೆ ತನ್ನ ನಡ್ಕೋತು ಬರಬೇಕಮ್ಮ ಎರಡನೇದ್ದೇನು ನನ್ನ ಮನೆ ಬಂದ ಬಳಕೆ ನಾ ಏನು ಕೊಡ್ತೀನಿ ಅದು ಊಟ ಮಾಡಬೇಕು ಇಷ್ಟೇ ಅಂದ ಹೌದು ಇಷ್ಟೇ ಯಾವಾಗ ಆಯ್ತು ಬಿಡವ ಹೇಳ್ತೇನೆ ಕುಣದು ಹೋದ ರಾಜ ಇವನು ದಾರಿಣ್ಯ ಕಾಯಿಲೆ ಕೆತ್ತಿದ್ದ ಆಕೆ ಯಾವಾಗ ಬರ್ತಾಳೋ ಏನು ಆಕೆನ ಸೌಂದರ್ಯವನ್ನು ಯಾವಾಗ ಸವಿಬೇಕೋ ಏನು ನಾ ಹೇಳಿನ ನಿಮ್ಗ ಕಾಮಾತುರಾಣಂ ನ ಭಯಂ ನ ಲಜ್ಜ ಅದಕ್ಕೆ ಅವಸರು ಬಿದ್ದದೆ ಯಾಕ ಅವಳ ರೂಪ ಅನ್ನತಕ್ಕಂಥದ ಕಣ್ಣೊಳಗಿಂದ ನಟ್ಟಿ ಬಿಟ್ಟದೆ ಯಾವಾಗ ಅವಳನ್ನು ನೋಡ್ಯನು ಯಾವಾಗ ಅವಳು ಜೊತೆ ಒಳಗಿಂದ ಮಾತಾಡ್ಯನು ಹಿಂಗೆ ಆಸೆಯಿಂದ ಕುತ್ಕೊಂಡಿರ್ತಕ್ಕಂಥ ರಾಜ ಮಂತ್ರಿ ಬಂದ ಮಂತ್ರಿ ಎಲ್ಲೆ ಅವಳು ಹೊತ್ತು ಕುಣ್ದೆ ಕೇಳ್ದ ಅವಾಗಿಂದ ಮಂತ್ರಿ ಅಂತಾನೆ ಪ್ರಭು ಅವಳು ಬರ್ತಾಳತ್ತೆ ಆದ್ರ ಅವಳು ಎರಡು ಕಂಡೀಷನ್ ಅದಾವ ಏನು ಕಂಡೀಷನ್ ಏನಿಲ್ಲ ನಿಮ್ಮ ಅರಮನೆಯಿಂದ ಬರಿಗಾಲಿನಿಂದ ರಾಜಪೋಷಕಗಳೆಲ್ಲ ಪೋಷಕಗಳೆಲ್ಲ ಏನ್ರಿ ಕುದುರೆ ಆನೆಗಳೆಲ್ಲ ಸೈನಿಕ ಸೇವಕರೆಲ್ಲ ಆ ನಿಮ್ಮ ಅರಮನೆದಿಂದ ಅವಳು ಗುಡಿಸಲು ತನ್ನ ಒಂಟಿಯಾಗಿ ನಡ್ಕೊತು ಇಷ್ಟೇ ಅಂದ ಅಂದವನೇ ಕಾಲನ ಚಪ್ಪಲ್ ತಗದ ಕಿರೀಟು ಬಂದ ಕಡೆ ಹೋಗದ ಅವಸರ ಎಲ್ಲ ರಾಜಪೋಷಕಗಳ ಕರೆದು ಇದು ಪೋತ್ ರಾಜ ಆದಂಗೆ ಆಯ್ತು ಇದು ರಾಜ ಹೋಗಿ ಪೋತ್ ರಾಜ ಆದಂ ಆಯ್ತು ಯಾವಾಗಂದ ಬರಿಮೈ ಒಳಗೆ ನಿಂತಾನಲ್ರಿ ಕಾಲಗಿಂದ ಚಪ್ಪಲಿ ಇಲ್ಲ ರಾಜ ಪೋಷಕಗಳಿಲ್ಲ ತಲೆಮೆಗೆ ಕಿರಿಟ್ಟಿಲ್ಲ ಇದು ಎಲ್ಲ ಮನೆ ಕುಡ್ದೆ ಕಳೆದು ಹೋಗೋದಂತ ಬರಿ ಮೈಲಿ ನಿಂತ ಹೇ ಮಂತ್ರಿ ಇನ್ನೂ ಒಂದು ಕಂಡೀಷನ್ ಏನು ಏನಿಲ್ಲ ಪ್ರಭು ಅವಳ ಮನೆಗೆ ಹೋದ ಬಳಿಕ ಅವಳು ಏನು ಕುಡ್ತಾಳದ ಊಟ ಮಾಡಬೇಕು ಹಿಂಗ ಆಯ್ತು ರಾಜ ಆ ತಂದು ಕೂಳಿನ ಅರಮನೆಯಿಂದ ಹೊರಗಾದ ಜನಗೆಲ್ಲ ನೋಡಕತ್ತು ಇದೇನು ರಾಜಾಗ ಹುಚ್ಚಿಡಿತೇನು ತೆಲಿ ಕೆಡತೇನು ಎಲ್ಲ ಜನ ಬೆನ್ನತ್ತು ರಾಜಲಿಗ ಹೊಂಟ ಬರಿ ಮೇಲೆ ಕಾಲಾಗಿಲ್ಲ ಆಳಗಳಿಲ್ಲ ಸೈನಿಕರಿಲ್ಲ ಏನು ಇಲ್ಲ ಕುದುರಿಲಿಲ್ಲ ಏನೂ ಇಲ್ಲ ಎಲ್ಲಿಗೆ ಹೊಂಟನ ನಾ ನೋಡ್ಬೇಕು ನೀ ನೋಡ್ಬೇಕು ಹಿಂದೂ ಸಾವಿರಾರು ಮಂದಿ ಬೆನ್ನತ್ತು ಒಬ್ಬ ರಾಜ ಬರಿ ಮೇಲೆ ಹೊಂಟ್ರ ಹೊಂಟ ಒಂಟು ಬರೋಕ್ಕಾಗದ್ರೆ ಅವನಿಗೆ ಹಿಂದೆ ಸಾವಿರ ಸಾವಿರ ಜನ ಬೆನ್ನತ್ತು ಯಾವಾಗದ ಈ ಕಡೆ ಹಿಂದೂ ಲಕ್ಷನೇ ಇಲ್ಲ ಯಾಕಿಲ್ಲ ಒಟ್ಟು ಅವಳು ಮನೆ ಕಡೆಯಿಂದ ಹೋಗಬೇಕು ಅವಳನ್ನು ನೋಡಬೇಕು ಅವಳನ್ನು ಮಾತಾಡಿಸ್ಬೇಕು ಅವಳನ್ನು ನನ್ನ ಅರಮನೆಗೆ ಕರ್ಕೊಂಡು ಬರಬೇಕು ಅನ್ನೋದು ಒಂದೇ ಒಂದು ಲಕ್ಷ ಅದಲ್ಲ ಹಿಂದೆ ಎಷ್ಟು ಜನ ಹೊಂಟ್ರನ್ನೋಂಥರು ವಿದ್ಯುತ್ತಿಲ್ಲ ಅವನು ಯಾವಾಗಿಂದ ಗುಡಿಸಲ ಸಮೀಪಿಂದ ಬಂದ ಬರುದ್ರಾಗ ಪಾಪ ಈ ಬಡವ ಬಡವಳಿದ್ಲಲ್ಲ ಆ ಆಕಿನ ಗಂಡ ಮನೆ ಊಟ ಮಾಡಾಕತ್ತಿದ್ದ ಊಟಕ್ಕೆ ಕೂತಿದ್ದ ಪಾಪ ಗುಡಿಸಲ್ದಾಗ ಯಾವಾಗಿಂದ ರಾಜ ಅಂತ ನೋಡಿ ಅಯ್ಯೋ ಮೂರ್ಖ ರಾಜ ಬರ್ಲಿಕ್ಕೆ ತಂದು ಗಂಡಗ ಅಂತಾಳೆ ಏನ್ರಿ ಒಂದು ಐದು ನಿಮಿಷ ಅಂದ ನೀವು ಊಟ ಬಿಟ್ಟೆ ಅಂದ್ರೆ ಸರಿ ಯಾಕ ನನಗೆ ಹಸಿ ಆಗೈತಿ ಇಷ್ಟೊತ್ತನ ದುಡಿದು ಬಂದೀನಿ ಹಸಿ ಭಾಳ ಅದಕ್ಕೆ ಊಟ ಮಾಡಕತ್ತೀನಿ ಇಲ್ಲ ಒಂದು ಐದು ನಿಮಿಷ ನೀವು ಊಟ ಬಿಟ್ಟೇಡ್ರಿ ಇಲ್ಲ ನಾ ಹಸಿ ಇಲ್ಲ ಒಂದು ಐದು ನಿಮಿಷ ನೀವು ಊಟ ಬಿಟ್ಟು ಏಡ್ರಿ ತಿಂದಾಗ ಯಾಕೋ ನನ್ನ ಹೆಣತಿ ಹಿಂಗೆ ಅಂತಳಲ್ಲ ತಂದು ಅವ ಊಟ ಬಿಟ್ಟಂದ ಹೋಗಿ ಗುಡಿಸಲು ಹಿಂದೆ ನಿಂತ್ಕೊಂಡ ಇವ ರಾಜ ದಡ 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 ಯಾಕೆಂದ ಗುಡಿಸಲ್ದು ಒಳಗಿಂದ ಬಂದ ಯಾವಾಗಿಂದ ಗುಡಿಸಲ್ದು ಒಳಗಿಂದ ಬಂದ ಬಂದು ಒಳಗೊಂಡ ನೋಡು ನೀನು ಹೇಳಿದ್ಯಲ್ಲ ಬರಿಗಾಲಿನಿಂದ ಒಂಟಿಯಾಗಿ ರಾಜ ಪೋಷಕಗಳಿಲ್ಲಾಡ್ದೆ ಕುದುರೆ ಆನೆಗಳಿಲ್ಲಾಡ್ದೆ ನಾನು ಒಂಟಿಯಾಗಿ ಬಂದಿ ನೋಡು ಓದ್ತಿ ಕೊಡಂದ ಹೊರಗೆ ನೋಡ್ತಾಳೆ ಸಾವಿರಾರು ಜನ ನೆರೆದು ಬಿಟ್ಟವ ಈಗ ಏನಿಂಗ್ ನಿಂದು ಎರಡನೇ ಕಂಡೀಷನ ನೀ ಏನು ಕೊಡ್ತಿದ್ದೆ ಅದು ಉಣ್ಬೇಕಲ್ಲ ಆಯ್ತು ಕೊಟ್ಟು ಬಿಡುವತ್ತು ಕೂಣಂದ ಅವಾಗೆಂದ ಒಯ್ದು ಗಂಗಾಳೆಂದ ಒಯ್ದು ರಾಜನ ಕೈಯಾಗೆಂದ ಕೊಟ್ಲು ನೋಡ್ತಾನಿ ಗಂಗಾಳ ಯಾಕಂದ್ರೆ ಮೊಸರಿನಾಗ ಹಿಂಡಿ ಕೂಡ್ಯದ ಪಲ್ಯದಾಗ ಹಿಂಡಿ ಕೂಡ್ಯೋದು ಪಲ್ಯದಾಗ ಮೊಸರು ಕೂಡ್ಯೋದು ಅಂದ್ರೆ ಕಲಬೇರಿಕೆ ಆಗಿತ್ತು ಇದೇ ನನ್ನ ಸಲುವಾಗಿ ನೀನು ನೀಡಿದ್ದದೋ ಅಥವಾ ಯಾರೇ ಉಂಡಿದ್ದಾದವೋ ಅಂದ ಅವಾಗೆಂದಕ್ಕೆ ಹೆಣ್ಮಗಳು ಏನಂದು ಯಾರು ಉಂಡಿಲ್ಲ ನೀವು ಬರೋದಕ್ಕಿಂತ ಮುಂಚಿತವಾಗಿ ಒಂದು ಎರಡು ನಿಮಿಷ ಮೊದಲು ನನ್ನ ಗಂಡು ಊಟ ಮಾಡಕತ್ತಿದ್ದ ಇದು ನನ್ನ ಗಂಡು ಉಂಡು ಬಿಟ್ಟಿದ್ದಾದ ಅಂದ್ರೆ ಯಾವಾಗಿಂದ ಗಂಡು ಉಂಡು ಬಿಟ್ಟಿದ್ದ ಆದಾ ತಂದ ಬಳಕ ಅವಾಗೆನ ರಾಜ ಅಂತನೇ ನನ್ನನ್ನು ಏನ ತಿಳ್ಕೊಂಡಿದ್ದೀನಿ ನೀನು ಇಡೀ ರಾಜ್ಯವನ್ನು ಆಳತಕ್ಕಂಥ ರಾಜ ನಾನು ನನ್ನಂತವನಿಗೆ ನಿನ್ನ ಗಂಡು ಉಂಡು ಬಿಟ್ಟಿದ್ದೆ ಅಂತಂದು ಅಡಿಗೆ ಕೊಡಕತ್ತ ಅಂದ ಯಾವಾಗಿನ ಈ ಮಾತಂದು ಕೂಡ ನೇರವಾಗಿ ರಾಜನ ಕಪಾಳಕ್ಕೆಂದು ಹೊಡೆದ್ಲಕ್ಕಿ ಹೆಣ್ಮಗಳು ಬಡವ ಹೆಣ್ಣುಮಗಳು ಒತ್ಸು ರಾಜ ಎರಡು ನಿಮಿಷದ ಮುಂದೆ ಮುಂಚಿತವಾಗಿ ಅಂದ ಉಂಡು ಬಿಟ್ಟಿರ್ತಕ್ಕಂಥ ನನ್ನ ಗಂಡ ಉಂಡು ಬಿಟ್ಟಿರ್ತಕ್ಕಂಥ ಎಂಜೊಂದು ಅಡುಗೆ ಉಂಡಾಕಿ ನಿನಗೆ ಟೇಸ್ಟಿಗೆ ಬರಕತ್ತದ ಈ ಶರೀರ ಅಂತಕ್ಕಂಥ ಅಡಿಗೆ ನನ್ನ ಗಂಡ ಇಪ್ಪತ್ತು ವರ್ಷದಿಂದ ತನಗೆ ಹೆಂಗೆ ಬೇಕೆಂದ ಹಂಗೆ ಉಂಡಾನಲ್ಲ ಇಂಥ ಮುಸ್ರಿ ಅಡಿಗೆ ಉಣ್ಣಾಕೆ ಬಂದಿದೆಯಲ್ಲ ಅಲ್ಲ ಯಾವಾಗ ಯಾವಾಗೆಂದ ಗಂಡನಿಗೆ ಯಾವ ರಾಜನಿಗೆಂದ ಕಪಾಳಕ್ಕೆಂದ ಹೊಡಿತಾಳ ತಾಯಿ ಯಾವಾಗಿಂದ ಹೊಡ್ದಲು ಅವಾಗ ಅವನ ನೆತ್ತಿಗೇರಿರ್ತಕ್ಕಂಥ ಕಾಮ ಇಳದು ನೋಡ್ತಾನೆ ಈ ದೃಷ್ಟಿಯಿಂದ ನೋಡಿದಾಗ ಆ ಹೆಣ್ಣು ಮಗಳೊಬ್ಬ ತಾಯಿ ಕಣ್ಣಗೆ ಕಾಣಕ ಏನ್ರಿ ತಾಯಿ ಕಣ್ಣಂಗೆ ಕಾಣಕೈತಿ ಯಾಕೆ ನಮ್ಮ ಭಾರತ ದೇಶದ ಹೆಣ್ಣು ಮಕ್ಕಳಿಗೆ ಇಟ್ಟು ಗೌರವ ಅದ ಇಟ್ಟು ಮಾನ ಮರ್ಯಾದೆ ಆದ ತೊಳ್ದೆ ಕೇಳಿದ್ರ ಏನ್ರಿ ಬಡತನ ಇರುವಲ್ದಕ್ಕ ಮನೆಗಿಂತ ತಿನ್ನ ಅನ್ನ ಇರ್ದೇ ಇದ್ರ ಪರವಾಗಿಲ್ಲ ಉಡಾಕಿಂದ ಬಟ್ಟೆ ಇರದೇ ಇದ್ರ ಪರವಾಗಿಲ್ಲ ಆದ್ರೆ ಅವ್ರು ಮಾಡಿರ್ತಕ್ಕಂಥ ಕಾರ್ಯ ಎಂಥದ್ದು ಅಂತ ರಾಜನಿಗಿಂತ ಅರ್ಧ ರಾಜ್ಯವನ್ನೇ ಕೊಡ್ತೀನಿ ಅಂದರು ಆ ರಾಜ್ಯಕ್ಕಿಂತ ಆಸೆ ಪಡಲಾರ್ದೇ ತನ್ನ ಪತಿರುತ್ತ ಧರ್ಮ ಕಾಪಾಡ್ಕೊಂಡ್ಲಲ್ಲ ಅದಕ್ಕೆ ನಮ್ಮ ಭಾರತ ದೇಶದ ಹೆಣ್ಣು ಮಕ್ಕಳಿಗೆ ಅಂತ ಹೌದಲ್ಲ ಹೌದಲ್ರಿ ಸುಮ್ಮನೆ ಇಲ್ಲಿ ಯಾರೋ ಮಾತಾಡ್ತಾರೆ ಏನೋ ಯಾರೋ ಬಂದ ಹೇಳ್ತಾರೆ ತಗೊಂಡಾಗ ಪದ್ಮಾವತಿಗೆ ಇಲ್ಲಿ ಮಲ್ಲಮ್ಮಗೆಂದ ಅಪವಾದ ಕೊಡ್ತಾರೆ ಅಯ್ಯೋ ನಿನ್ನ ಸೊಸಿ ಅಂದ ಒಬ್ಬ ಜಂಗಮನ ಜೋಡಿಯದಾಳೆ ಅವನು ಜೊತೆ ಒಳಗಿಂದ ಚಂದನ ಅಂದರೆ ಆಡ್ತಾಳೆ ಏನೆಲ್ಲಾನು ಕೂಡ ಮಾಡ್ತಾಳೆ ನೀನು ಎಂಥ ನಿನ್ನ ಮನೆತನಕ್ಕೆ ತನಗೆ ಅಂದರೆ ಎಂಥ ಸಸಿನಿಂದ ತಂದಿದ್ದೆ ಪದ್ಮಾವತಿ ಅದನ್ನು ನಮ್ಮ ಕಣ್ಣಾರೆ ನೋಡೋದು ಆಗುವಲ್ದ ತಂದು ಎಲ್ಲ ಊರಗಿನ ಹೆಣ್ಣು ಗಂಡು ಕೂಡಿ ಯಾವಾಗ ಪದ್ಮಾವತಿ ತಲೆ ತುಂಬುತ್ತಾರೋ ಅವಾಗೆಂದ ಮಗನಿಗೆ ಅಂತ ಪದ್ಮಾವತಿ ಅಂತ ಕರೀತಾಳೆ ಹುಚ್ಚು ಮಗನ ಬಾಯಿಲಿ ಯಾಕವಾ ಅಂದ ನೋಡು ನಿನ್ ಹೆಣ್ತಿದೆ ಅಂದ ಕರ್ಮಕಾಂಡ ಇಡೀ ಊರೆಲ್ಲನು ಕೂಡ ಮಾತಾಡಿಕೊಳ್ಳುತ್ತಾರೆ ನಿನ್ನ ಹೆಣತಿ ಯಾವನ ಒಬ್ಬ ಜಂಗಮನ ಜೋಡಿ ಅದಾಳೆ ಯಾವನ ಜಂಗಮನ ಕೂಡ ಅಂದ ಆಡ್ತಾಳೆ ಪ್ರತಿನಿತ್ಯನ ಕೂಡ ಜಂಗಮ ಆ ಗುಡಸುರಕ್ಕೆ ಬರ್ತಾನತ್ತೆ ನಿನ್ನ ಹೆಣತಿ ಒಬ್ಬ ಜಂಗಮನ ಜೋಡಿ ಅದಾಳತ್ತೆ ಇದನ್ನ ಕೇಳಿ ನಿನ್ನ ತಾಳ್ಕೊಂಡು ನಿನಗೆ ಹೆಂಗಿರ್ಲಕ್ಕಾಕ್ ಬರಮ್ರೆಡ್ಡಿ ಅಂತಾನ ಅವ ನನ್ನ ಹೆಣ್ತಿ ಅಂತ ಕೆಲ ನೋಡಿರಿ ಅಂತಾನ ಯಾಕಂದ್ರೆ ಜ್ಞಾನ ಬಂದಿತ್ತಲ್ಲ ಅವನಿಗೆ ಒಳ್ಳೇದು ಯಾವುದು ಕೆಟ್ಟದ ಯಾವುದು ತಿಳೀಲಿಕ್ಕಿತ್ತು ಚಲೋ ಯಾವುದು ಖರಾಬ್ ಯಾವುದು ಅಂತ ತಿಳಿಲಿಕ್ಕಿತ್ತು ಒಳ್ಳೆ ಮಾತು ಯಾವುದು ಕೆಟ್ಟ ಮಾತು ಯಾವುದು ತಿಳಿಲಿಕ್ಕಿತ್ತು ಅವಾ ನನ್ನ ಹೆಣ್ತಿ ಅಂತ ಕೆಲ ಹಂಗೆಲ್ಲ ಅನ್ಬೇಡವಾ ಅಂದ ಇಲ್ಲೋ ನಿನ್ನ ಹೆಂಡತಿ ಅಂದ ಒಬ್ಬ ಜಂಗಮನ ಜೋಡಿ ಅದಾಳೆ ಇದನ್ನೆಲ್ಲ ಇಡೀ ಊರ್ ಜನ ಅಂದ ನೋಡಿ ಬಂದ ನನಗೆ ಹೇಳಕ್ಕತ್ತಾರೆ ಅದಕ್ಕ ನೀವು ಒಂದು ಕೆಲಸ ಮಾಡು ಏನು ಮಾಡಬೇಕು ಅಂತ ಪಾಪಿ ಆಗಿರ್ತಕ್ಕಂಥ ಹೆಣ್ಣ ಈ ಭೂಮಿ ಮೇಲಿಂದ ಬದುಕಿರಬಾರ್ದು ನೀ ಏನು ಮಾಡ್ತೀನ ಮಾನಲ್ಲ ಮಾನ ಅಲ್ಲ ಮರ್ಯಾದೆ ಅಲ್ಲ ನೀನು ಅವಾಗೆ ಅವಳನ್ನು ಬಿಡಬೇಕಾಗಿತ್ತಲೇ ಆದ್ರೆ ಇನ್ನಾನು ಕೂಡ ಇಟ್ಕೊಂಡು ಕುಂತಿದ್ದೀರಿ ಆದ್ರೆ ಏನು ಮಾಡ್ಲಿ ನಮ್ಮ ಕರ್ಮಕ್ಕಿಂತ ಗಂಟು ಬಿದ್ದಾಳ ನಮ್ಮ ಮನೀದು ಮಾನ ಮರ್ಯಾದೆ ಉಳಿಬೇಕಾಗಿತ್ತು ಅಂತಂದ್ರೆ ಹೋಗಿ ಅವರಿಬ್ಬರು ರುಂಡವನ್ನು ಕತ್ತರಿಸಿ ಬಾ ಅಂಬ ಅತ್ಯಂತ ಒಂದು ಕಡೆಗೆ ಅಂದ ಮಲ್ಲ ಮರ ರುಂಡ ಇನ್ನೊಂದು ಕಡೆಗಿಂತ ಜಂಗಮನ ಅಂತ ಕಡ್ದು ಬರಬೇಕು

ದೊಡ್ಡ ಕೊಡ್ಲಿ ಕೊಟ್ಟು ಮಗನನ್ನ ಮಗನನ್ನು ರೆಡ್ಡಿಯನ್ನ ಎಲ್ಲಿ ಕಳಿಸ್ತಾಳೆ ಹತ್ತಿಕೊಂಡು ಕೇಳಿದ್ರೆ ಮಲ್ಲಮ್ಮ ಮಲ್ಲಮ್ಮನ ಹಟ್ಟಿ ಹತ್ತಿಕೊಂಡೇನು ಬರ್ತದಲ್ಲ ಆ ಮಲ್ಲಮ್ಮನ ಅಂದ್ರೆ ಕಳಿಸ್ತಾಳಂದ್ರೆ ಇವರಿಬ್ರು ಸಿಖರು ಹತ್ತಿಕ್ಕೊಂಡಂದ್ರೆ ಆ ಜಂಗಮನ ಮಲ್ಲಮ್ಮನ ರುಂಡಮನ ಕಡಿತ ನನ್ನ ಮಗ ಹತ್ತಿಕ್ಕೊಂಡು ಮಗನ ಕೈಯೊಳಗಿಂದ ಕೊಡ್ಲಿ ಕಡಿ ಕೊಟ್ಟು ಕಳಿಸಾಳ ಯಾವಾಗ ತಾಯಿ ಮಾತನ್ನು ಕೇಳಿರ್ತಕ್ಕಂಥ ಬರಮರೆಡ್ಡಿ ಯಾವಾಗ ಕೈ ಕೊಡ್ಲಿ ತಗೊಂಡು ಸಿಟ್ಟು ಗೆದ್ದು ಕಣ್ಣು ಕೆಂಪಗೆ ಮಾಡಿಕೊಂಡು ಮೀಸಿಯನ್ನು ತಕ್ಕಂಥ ಹುರಿ ಹೊಡ್ಕೊಂಡು ಎಲ್ಲಿಗೆ ಬರ್ತಾನಕೊಂಡ ಕೇಳಿದ್ರೆ ಅಲ್ಲಿ ಮಲ್ಲಮ್ಮನ ಹಟ್ಟಿಗೆ ಬರ್ತಾನೆ ಮುಂದಿನ ಕಡಿತಾನೋ ಏನು ಮಾಡ್ತಾನ ತನ್ನೋದನ್ನು ನಾಳಿನ ದಿವಸ ನಾವು ನೀವೆಲ್ಲರೂ ಕೂಡ ನೋಡೋಣ ಯಾಕೆ ತಕೊಂಡ ಕೇಳಿದ್ರೆ ಇವತ್ತು ನನಗೂ ಒಂದು ದೊಡ್ಡ ಹಬ್ಬ ನಮ್ಮ ಸ್ವಾಮಿಗಳಿಗೆ ಏನು ಹಬ್ಬ ತಗೊಂಡು ನಿಮಗೆ ಹೆಂಗೆ ಹಬ್ಬ ಏನು ರೀ ಪುರಾಣ ಕೇಳೋದೆ ನಿಮಗೊಂದು ಹಬ್ಬ ಇದ್ರೆ ಈಗ ನಮ್ಮಂಥ ಸ್ವಾಮಿಗಳಿಗೆ ಎತ್ತಿಕೊಂಡ್ರೆ ನಾವು ನಿಮ್ಮ ಗುರುಗಳಾದ್ರೆ ಇವತ್ತು ನಮ್ಮ ಗುರುಗಳ ಆಶೀರ್ವಚನ ಕೇಳ್ತೀವಲ್ಲ ಇದು ನಮ್ಮ ಬದುಕಿನೊಳಗೆ ಅಂತ ದೊಡ್ಡ ಹಬ್ಬ ಏನ್ರಿ ಜಗದ್ಗುರು ಮಹಾಸನ್ನಿ ದೇವರ ಆಶೀರ್ವಚನ ಕೇಳಬೇಕು ನಮ್ಮದಂತೂ ಮನಾರ ಇಪ್ಪತ್ತು ದಿವಸದಿಂದ ಕೇಳೇ ಕೇಳಕತ್ತೀರಿ ಆದ್ರೆ ವಿಶೇಷವಾಗಿ ಅಂದ ಮಹಾತ್ಮರು ವಾಣಿಯಿಂದ ಏನು ರೀ ಜ್ಞಾನ ಸಿಂಹಾಸನಾದ ಈಶ್ವರರು ಏನ್ರಿ ಇಡೀ ಬದುಕಿನೊಳಗೆ ಇಡೀ ನಮ್ಮ ದೇಶದೊಳಗೆ ಎಲ್ಲಾದ್ರೂ ಕೂಡ ಯಾವುದಾದ್ರೂ ಪೀಠಕ ಜ್ಞಾನ ಸಿಂಹಾಸನ ತಗೊಂಡು ಕೊಟ್ಟಿತ್ತು ತಕೊಂಡಂದ್ರೆ ಅದು ಕಾಶಿ ಪೀಠ ಬಿಟ್ಟರೆ ಮತ್ತೆ ಎಲ್ಲಿನೂ ಕೂಡ ಇಲ್ಲ ಅಂತ ಜ್ಞಾನದ ಕಣಿ ಆಗಿರ್ತಕ್ಕಂಥ ಏನ್ರಿ ಜ್ಞಾನದ ನಿಧಿ ಆಗಿರ್ತಕ್ಕಂಥ ಕಾಶಿ ಜಗದ್ಗುರು ಮಹಾಸ್ನಿಧಿಯವರು ಇವತ್ತು ನಮ್ಮ ಇಂಡಿ ಪಟ್ಟಣಕ್ಕೆ ಅಂತ ದಯಮಾಡಿಸಿದ್ದಾರೆ ಈಗ ಅವರ ಆಶೀರ್ವಚನ ಕೇಳೋದು ಭಾಳ ದೊಡ್ಡದು ಏನ್ರಿ ಅಂಥ ಮಹಾತ್ಮರ ಜಗದ್ಗುರು ಮಹಾಸ್ನಿಧಿಯವರ ಆಶೀರ್ವಚನವನ್ನು